ಡೈಜಿವಲ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ವೀಕ್ಷಕರೇ, ದೈಜಿ ವರ್ಲ್ಡ್ 24/7 ಅರ್ಪಿಸುವಂತಹ ಎಂದೆಂದಿಗೂ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಲ್ಟರ್ ನಂದಳಿಕೆ. ಇವತ್ತು ಲಾಕ್ಡೌನ್ ಸಂಡೇ, ಎಲ್ಲರೂ ಹೆಚ್ಚಾಗಿ ಮನೆಯಲ್ಲೇ ಇರ್ತಾರೆ. ನಾನು ಹೇಳಿದ್ದೆ ಲಾಕ್ಡೌನ್ ದಿವಸ ಬರ್ತೇನಂತ, ಬಂದಿದ್ದೇನೆ, ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಕೆಲವು ನಮ್ಮ ಗೆಸ್ಟ್ ಇದ್ದಾರೆ, ಅವರು ವಿದೇಶದಿಂದ ಕೂಡ ಇದ್ದಾರೆ, ಅವರೊಂದಿಗೆ ಕೂಡ ಮಾತಾಡೋಣ. ಹಾಗೆಯೇ ಒಂದಿಬ್ಬರು ವೈದ್ಯರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆಂದರೆ ಈ ಕೊರೋನಾದ ಬಗ್ಗೆ ಇನ್ನಷ್ಟು ಭಯಭೀತರಾಗುವುದು ಯಾರಿಗೂ ಅದು ಲೈಕ್ ಇಲ್ಲ. ನಾವು ಕೊರೋನಾದ ಜೊತೆ ಜೊತೆಗೆ ಬದುಕಲು ಕಲಿಬೇಕು. ನಮ್ಮ ನುರಿತ ವೈದ್ಯರು ನಮಗೆ ಸ್ವಲ್ಪ ಸಾಂತ್ವನ ಹೇಳುತ್ತಾ ಈ ಒಂದು ಅನ್ಲಾಕ್ ಟೈಮಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಹುದು, ಮತ್ತು ಈ ಅನ್ಲಾಕ್ ಸಂದರ್ಭದಲ್ಲಿ ನಮ್ಮ ಆಹಾರ, ನಮ್ಮ ನಡತೆ, ನಮ್ಮ ವ್ಯಾಯಾಮ ಮತ್ತು ನಮ್ಮ ಬದುಕು ಹೇಗಿರಬೇಕು ಎಂದು ಅವರ ನುಡಿಮುತ್ತುಗಳನ್ನು ಕೇಳುವಂತಹ ಒಂದು ಸಮಯ 11 to 12. ಎಂದೆಂದಿಗೂ ನಿಮ್ಮೊಂದಿಗೆ, ನೀವು ಕೂಡ ಕರೆ ಮಾಡಬಹುದು, ನಮ್ಮೊಂದಿಗೆ ಮಾತಾಡಬಹುದು. ಒಂತೆ ಕುಸಲ್, ಒಂತೆ ಸೀರಿಯಸ್, ಒಂತೆ ಮನೋರಂಜನೆ ಟೈಮ್ ತಿಕ್ಕಂಡ ಮಾತ್ರ. ನಿನ್ನೆ ನಾಗರ ಪಂಚಮಿ ಇತ್ತು, ಆದರೆ ಇವತ್ತು ಇನ್ನೊಂದು ವಿಶೇಷ ದಿನ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ನಮ್ಮ ದೇಶ ಕಾರ್ಗಿಲ್ ವಿರುದ್ಧ ಹೋರಾಡಿ ನಮ್ಮ ಸೈನಿಕರು ನಮಗೆ ಜಯ ತಂದಂತಹ ಒಂದು ಸಂದರ್ಭ. 21 ವರ್ಷಗಳ ಹಿಂದೆ ಅದೆಷ್ಟೋ ಸೈನಿಕರು ನಮ್ಮ ದೇಶಕ್ಕಾಗಿ ಹೋರಾಡಿ ಹತರಾಗಿದ್ದಾರೆ, ಅವರನ್ನು ನಾವು ಸ್ಮರಿಸೋಣ. ನಮಗೆ ನಮ್ಮ ದೇಶಕ್ಕೆ ಗೌರವ ತಂದುಕೊಟ್ಟ, ಯುದ್ಧದಲ್ಲಿ ಜಯಭೇರಿ ಬಾರಿಸಿ ನಮ್ಮ ಕಾರ್ಗಿಲ್ ಯುದ್ಧವನ್ನು ಜಯಿಸಿದಂತಹ ಎಲ್ಲ ಸೈನಿಕರಿಗೆ ಒಂದು ಸಲಾಂ ನೀಡುವ, ಸೆಲ್ಯೂಟ್ ನೀಡುವ ಈ ಸಂದರ್ಭದಲ್ಲಿ ಅವರ ನೆನಪನ್ನು ನಾವು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಎಂದರೆ ಅದೇ, ಒಂದಿಬ್ಬರು ವೈದ್ಯರು ಬರಲಿದ್ದಾರೆ, ಹಾಗೆಯೇ ಒಂದಿಬ್ಬರು ನಮ್ಮ ಅತಿಥಿಗಳು ವಿದೇಶದಿಂದ ತರುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಂದು ಪ್ರಥಮ ಕರೆ ಈಗ ಆಲ್ರೆಡಿ ಕಾಲರ್ ನಮ್ಮದು ರೆಡಿ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸಿಪ್ರಿಯನ್. ಸೌಖ್ಯ ಸೌಖ್ಯ ಇಲ್ಲಾರತ ದೇಶದ ಸೈನಿಕರು ಎಂಗಲೇಕ್ ಕಾರ್ಗಿಲ್ ಇಂಚಿನ ವಿಜಯೋತ್ಸವ ಕೊರತೆ 21 ವರ್ಷ ದುಂಬು ಅಕಲೇ ಕೊಂಜಿ ಗೌರವ ಕೊರಕ ಅಕಲ್ನ ಬಗ್ಗೆ ನಮ್ಮ ಪಾತೀರ್ಗ ವಿವೇಕ್ ಕೋಟೆಕಾರದ ನೆಕ್ಸ್ಟ್ ಕಾಲರ್ ಉಲ್ಲೇರಿ. ಹಲೋ, ಹಲೋ, ನಮಸ್ತೆ ವಿವೇಕ್. ನಮಸ್ತೆ. ಕಾರ್ಗಿಲ್ 15 ವರ್ಷ ನೆನಪುಂಡತೆ ಕಾರ್ಗಿಲ್ ಲಡಾಯಿ ಮಲ್ದಿನ. ಚುಟುಕು ಮರಣ ಪಣ್ತಾರತೆ ಇನಿ ನಮ್ಮ ಸೈನಿಕರೇ ಕೊಂಜಿ ಚುಟುಕು ಇತ್ತು ಬಂದ್ಲಿ ಸೈನಿಕರ ದೇಶ ಕಾಯುವ ಯೋಧರು, ಅನ್ನ ಹಾಕುವ ರೈತರು, ಇಬ್ಬರು ಕಣ್ಣಿಗೆ ಕಾಣುವ ದೇವರು. ವೆರಿ ಗುಡ್, ವೆರಿ ಗುಡ್. ನಮ್ಮ ಜನರು ಇವರನ್ನೆಂದು ಮರೆಯರು. ವೆರಿ ಗುಡ್, ವೆರಿ ಗುಡ್. ಭಾರಿ ಖುಷಿ ಅಂಡ್, ಭಾರಿ ಖುಷಿ ಅಂಡ್ ವಿವೇಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಾವು ಈಗ ಪದ್ಮಭೂಷಣ್ ಡಾಕ್ಟರ್ BM ಹೆಗ್ಡೆ ಅವರ ಹತ್ರ ಮಾತಾಡ್ತಾ ಇದ್ದೀವಿ. ಅವರನ್ನು ನಾವು ಫೋನ್ ಮುಖಾಂತರ ಸಂಪರ್ಕಿಸಿದ್ದೇವೆ. ಈ ಟೈಮಲ್ಲಿ ಬಹುಶಃ ಡಾಕ್ಟರ್ BM ಹೆಗ್ಡೆ ಅವರ ಅಡ್ವೈಸ್ ನಮಗೆ ಬಹಳ ಇಂಪಾರ್ಟೆಂಟ್. ಡಾಕ್ಟರ್ ನಮಸ್ಕಾರ. ನಮಸ್ಕಾರ.
ಡಾಕ್ಟರ್ ಫಸ್ಟ್ ಯಾನ್ ಇರಕ್ ಏನು ಎಂಚ ಉಲ್ಲಾರ ಇರು ಫೈನ್ ಥ್ಯಾಂಕ್ ಯು ಓಕೆ ಡಾಕ್ಟರ್ ಇತ್ತೆ ನಮ್ಮ ಒಂಜಿ ವಾರ ಲಾಕ್ಡೌನ್ ಮಲ್ತದ ಕೂಡ ವಾಪಸ್ ಅನ್ಲಾಕ್ ಬೈದ ಬೊಕ್ಕ ಇತ್ತೆ ಇನ್ನಿ ಒಂಜಿ ಸಂಡೇ ಲಾಕ್ಡೌನ್ ಉಂಡು ಇಂಚಿನ ಬೆನಿಫಿಟ್ ಎಂಕಲೆ ದಾಲಾಂಡಲ್ಲ ಎಡ್ಡೆ ಆಪಿನ ಉಂಡ ಈ ಲಾಕ್ಡೌನ್ ಉಂಡು ಬೊಕ್ಕ ಈ ದಾಲಜ್ಜಿ ಜಾಗ್ರತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವಾಯ್ಡಿಂಗ್ ಕ್ರೌಡ್ಸ್ ಅನ್ನೆಸರಿ ಕಾನ್ಫರೆನ್ಸಸ್ ನೆನವತ್ತು ಅವಾಯ್ಡ್ ಮಾಡ್ತಾರೆ ಆತೆ ಆತೆ ಬೊಕ್ಕ ಇಂಚಿನ ಕೊರೋನಾಕ ಮರ್ದು ಒಂದು ನಾಡೊಂದು ಉಲ್ಲಿರ್ಗೆ ದಾಲ ತಿಕ್ಕುನ ಚಾನ್ಸ್ ಉಂಡ ಕೊರೋನಾ ಮರ್ದೇಂಜಿನ ಈಗ ವೈರಸ್ ಮರ್ದೇಂಜಿನ ಬೊಕ್ಕಡೆವು ಅವು ಬೊಕ್ಕಡೆ ಪ್ರಿವೆನ್ಷನ್ ಪ್ರಿವೆನ್ಷನ್ ಇಸ್ ದ ಓನ್ಲಿ ಥಿಂಗ್ ಪ್ರಿವೆನ್ಷನ್ ಇಸ್ ದ ಓನ್ಲಿ ಥಿಂಗ್ ಓಕೆ ಓಕೆ ಡಾಕ್ಟರ್ ಈರ್ ಈ ಟೈಮ್ ಲಾಕ್ಡೌನ್ ಈರ್ನ ಲೈಫ್ ಎಂಚೈತನ ಚೇಂಜ್ ಇತ್ತನ ದುಂಬುಡ್ದು ಅಥವಾ ಇಲ್ಲಡೆ ಉಲ್ಲ ರತಿ ಇರ್ ಇಲ್ಲಡೆ ಇಲ್ಲ ಇಲ್ಲಡೆ ಇಲ್ಲ ಲಾಕ್ಡೌನ್ ಲಾಕ್ಡ್ ಇನ್ ಈರ್ ಇಲ್ಲದಲ್ಲ ಲಾಕ್ಡೌನ್ ಅಂದೆ ಓಕೆ ಡಾಕ್ಟರ್ ಒಂಜಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇತ್ತ ಇಂಚಿನ ಬಂಡ ನಮ್ಮ ಆಯುರ್ವೇದ ಬಕ್ಕ ಹೋಮಿಯೋಪತಿ ಈವನ್ ಗವರ್ಮೆಂಟ್ ಲ ರೆಕಮೆಂಡ್ ಮಲ್ತೊಂದುಂಡು ಕೆಲವು ಇಮ್ಯುನಿಟಿ ಬೂಸ್ಟ್ ಮಲ್ಪಿನಂಚಿನ ಒಂಜಿ ಮೆಡಿಸಿನ್ ಸೊ ಇಮ್ಯುನಿಟಿ ಬೂಸ್ಟ್ ಮಲ್ಪನ ಈ ಟೈಮ್ ಭಾರಿ ಇಂಪಾರ್ಟೆಂಟ್ ಅತೆ ಅಂದ ಇಮ್ಯುನಿಟಿ ಬೂಸ್ಟ್ ಮಲ್ಪ ಮಾತ್ರ ನಂಗೆ ಸಾಧ್ಯ ಬಕ್ಕ ದಾರ ಮಲ್ಪ ಅಪಿಜಿ ಅಂದ ಐಕ ಎಂಚಿನ ಅಡ್ವೈಸ್ ಕ ಪಣಪರ ನಮ್ಮ ಇಡಿ ನಮ್ಮ ತುಳುನಾಡದ ಜನತೆಕ ಈರ್ನ ಒಂಜಿ ಅಡ್ವೈಸ್ ಬೋರ್ಡ್ ಆಪಿನ ಟೈಮ್ ಉಂದು ಫಸ್ಟ್ ಆಫ್ ಆಲ್ ಮನಸ್ಸಿಗೆ ಶಾಂತಿ ಬೋಡು ಮನಸ್ಸು ಸಮಾಧಾನ ಬೋಡು ಮನಸ್ಸು ಖುಷಿ ಪೋಡು ಫುಡ್ ಎಡ್ಡೆ ಪೋಡು ಬೋಡೇನ ರೆಸ್ಟ್ ಬೋಡು ರಾತ್ರಿ ನಿದ್ರೆ ಮಲ್ಪೋಡು ಬಕ್ಕ ಆಯಸ್ ಹೆಚ್ಚಾವರೆ ಬಲ್ಲಿ ಓಕೆ ಈತ ಮಲ್ತಿಂದ ಇಮ್ಯುನಿಟಿ ಹೆಚ್ಚಾಪುಡು ಒಕದಾರ ಮದ್ದು ಮಲ್ಪೋಡೋದು ಈ ಇಮ್ಯುನಿಟಿಗೆ ಅಂದಂದು ದಾಲ ಪರ್ಟಿಕ್ಯುಲರ್ ಫುಡ್ ಅಂದ ದಾಲ ಈ ಅಡ್ವೈಸ್ ಮಲ್ಪುವಾರ ಡಾಕ್ಟರ್ ದಾಲ 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 ಮಾತ ಫುಡ್ ಲ ಒಂಜೆ ಮಾತ ಒಂಜೆ ವೆಜ್ ನಾನ್ ವೆಜ್ ಐಟ ದಾಲ ಫರಕ್ ಇಜ್ಜಿ ದಾಲ ಇಜ್ಜಿ ವೆಜ್ ಇಸ್ ಬೆಟರ್ ವೆಜ್ ಇಸ್ ಬೆಟರ್ ಓಕೆ ಓಕೆ ಡಾಕ್ಟರ್ ಈ ಒಂಜಿ ಟೈಮ್ ಉಡು ನಮ್ಮ ಇಡೀ ದೇಶೋಡು ಪೂರ ಜನ ಪೋರ್ತು ಪೋವಂದುಲ್ಲೇರು ಒರಿಯನೋರ ತೂನಗ ಇಂಚಿನ ಗುರುತ ಇತ್ತಂಡಲ ನಮ್ಮ ಬಾರಿ ದೂರ ಉಪ್ಪೋಡು ಇಂಚಿನ ಮಣ್ಪೇರು ದೈಹಿಕ ಅಂತರ ಬೋಡು ಅಂದೆ ಈ ಸಾಮಾಜಿಕ ಅಂತರದ ಈ ವಿಷಯ ಹೆಂಚಿನ ಉಂಟು ನಾವು ಡಬ್ಲ್ಯೂ ಎಚ್ ಓ ಏನು ದೈಹಿಕ ಅಂತರಕ್ಕೆ ಕನ್ವರ್ಟ್ ಮಲ್ದನ್ ಅಂದ ಕರೆಕ್ಟ್ ಈ ಹೆಂಚಿನ ಪಂಡ್ರೆ ಬೈಕೊಂಡು ಅವ್ರು ಈ ವಿಷಯಡು ಅವೇ ಖಾಲಿ ದೈಹಿಕ ಅಂತರ ಇತ್ತಲೇ ಒಬ್ಬಕದಾಲ ಮಲ್ಪಡ ನಿಜ್ಜಿ ಹಾಂ 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 ಈ ಸಾಮಾಜಿಕ ಅಂತರ ಬಂಡ ಒಂಜಿಗೆ ಸಾಮಾಜಿಕ ಬಹಿಷ್ಕಾರಗಳು ಮಟ್ಟ ಮಟ್ಟ ಬತ್ತನತಿ ಆ ಬೈ ಅವು ಬೋಡು ನಿಜ್ಜಿ ಖಾಲಿ ದೈಹಿಕ ಅಂತರ ಇತ್ತಲೇ ಯಾವ ಖಾಲಿ ದೈಹಿಕ ಅಂತರ ಇತ್ತಂಡ ಯಾವ ಓಕೆ ಓಕೆ ಡಾಕ್ಟರ್ ಬೊಕ್ಕ ಬೇತೆ ಇಂಚಿನ ಎಂಕಲ್ನ ಇಂಚಿನ ಒಂಜಿ ಮೆಸೇಜ್ ಕೊರ್ರೆ ಇರ್ ಬೈಕೊಂಡು ಅವ್ರು ಈ ಟೈಮ್ ಉಡು ಫಸ್ಟ್ ಥಿಂಗ್ ಇಸ್ ಏರ್ಲ ಪೋಡ್ರೆ ಬಲ್ಲಿ ಪೋಡ್ಜಿರ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಪಿಜಿ ಪೋಡಿಂದ ಇಮ್ಯೂನ್ ಸಿಸ್ಟಮ್ ಡಿಪ್ರೆಸ್ ಆಪುಂಡು ಓಕೆ 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 ಪಂಡ ದಾಲ ಪೋಡಿಡಿಂದಿಜಿ ದಾಲ ಆಪಿಜಿ ಪಂಡ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಆಪಿನ ಪೋಡ್ಗೇಡ್ಲ ಆವೊಂದುಂಡು ಉಪ್ಪುಂಡು ಅತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪೋಡಿಗೆ ಹಾಂ 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 ಬೊಕ್ಕ ಡಾಕ್ಟರ್ ಸ್ಪೆಷಲಿ ಈ ಪತ್ತು ವರ್ಷದ ಉಲೈದ ಜೋಕುಲೇಕ್ ಅಂಚೆನೆ ಅಚ್ಪ ವರ್ಷದ ಜಾಸ್ತಿ ಪ್ರಾಯ ಆತಿನಕುಲು ಒಂಚೂರು ಎಕ್ಸ್ಟ್ರಾ ಕೇರ್ ಗೆ ತೋನೋಡು ಮಣ್ಪೇರು ಅಂದ ಬಂಡ ಎಕ್ಸ್ಪೋಸ್ ಮಾಡ್ಬೋದು ಬಿಡಿ ಚಾತೆ ಹಾಂ 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 ಅವು ಖಾಲಿ ಒಂಜಿ ಇಮ್ಯುನಿಟಿ ದ ರೀಸನ್ಕ್ ಅಂದಂದೆ ಅಂದ ಬೊಕ್ಕ ಈ ಸಿಕ್ನೆಸ್ ಇತ್ತಿನಕುಲು ಸ್ಪೆಷಲಿ ನಮ್ಮ ಕಿಡ್ನಿದ ಉಪ್ಪಡ್ ಲಿವರ್ದ ಉಪ್ಪಡ್ ಅಥವಾ ಕ್ಯಾನ್ಸರ್ ಅವಾಯ್ಡ್ ಮಾಡ್ತಾನೆ ಆತೆ ಇಂಚಿನ ಟೋಟಲಿ ಅವಾಯ್ಡ್ ಮಲ್ಪೋಡು ಡಾಕ್ಟರ್ ಈರ್ನ ಒಂಜಿ ಒಂದೆಟ್ಟು ಅನುಭವಡು ನಮ್ಮ ಬೇಗನೆ ವಾಪಸ್ ನಮ್ಮ ದುಂಬುದ ದಿನ ಬರ್ಪಿನ ಎಂಕಲೆ ಸಾಧ್ಯತೆ ಉಂಡ ಒಂದು ಪದ್ಮಭೂಷಣ್ ಡಾಕ್ಟರ್ ಬಿ ಎಂ ಹೆಗ್ಡೆ ಪಣಂದುಲ್ಲಿ ರಡ್ಡೇ ತಿಂಗಲ್ ಬೊಕ್ಕ ಇಂಕೋಲ್ ಬ್ಯಾಕ್ ಟು ಫೆವಿಲಿಯನ್ ಅಂದೆ ಓಕೆ 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 ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಓಕೆ ನಮ್ಮ ಪದ್ಮಭೂಷಣ್ ಡಾಕ್ಟರ್ ಬಿ ಎಂ ಹೆಗ್ಡೆ ಲೈನ್ ಹಿಡಿತೀರಿ ನಮಕ್ ರಡ್ಡು ಸಮಾಧಾನದ ಪಾತ್ಯರ ಕುರಿಯರ್ ದಾಯಿಕ್ಲ ನಮ್ಮ ಪೋಡ್ರೆ ಬಲ್ಲಿ ಒಣದು ಪಂಡ ಆರು ಪಂಪಿನ ಪ್ರಕಾರ ಅರ್ಧ ನಮ್ಮ ಪೋಡಿದೆ ಹೆಂಚಿನ ಹಾಪುಂಡು ಇಮ್ಯುನಿಟಿ ಡೌನ್ ಆಪುಂಡು ಇಮ್ಯುನಿಟಿ ಬೂಸ್ಟ್ ಮಲ್ಪಡಾಂಡ ನನಾತ್ ನಮಕ್ ಇಂಚಿನ ಧೈರ್ಯ ಬರೋಡು ಮಣಿದು ಓಕೆ ಈಗ ನಮ್ಮೊಂದಿಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಪ್ರೋ ಚಾನ್ಸಲರ್ ನಿಟ್ಟೆ ಯೂನಿವರ್ಸಿಟಿ ಇವರು ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ ಬಹುಶಃ ನಮ್ಮ ಈ ಕಷ್ಟದ ಕೊರೋನಾದ ಸಂದರ್ಭದಲ್ಲಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಏನು ಮತ್ತು ಈ ವೈದ್ಯಕೀಯ ಕ್ಷೇತ್ರದಿಂದ ಅಥವಾ ಒಬ್ಬ ನುರಿತ ವೈದ್ಯರಾಗಿ ಅವರ ಸಲಹೆಗಳನ್ನು ನಾವು ಈಗ ಕೇಳೋಣ ಹಲೋ ಡಾಕ್ಟರ್ ನಮಸ್ಕಾರ 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 ಸಂಡೇ ಈರೆ ಸಂಡೇ ನಿಮ್ಗೆ ಕೂಡ ಲಾಕ್ಡೌನ್ ಇದೆ ಅಲ್ವಾ ಆದ್ರೆ ನೀವು ಹಾಸ್ಪಿಟಲ್ ಇದ್ರಿ
ಇಲ್ಲ ಇಲ್ಲ, ನಾನು ಈಗ ಮನೆಗೆ ಬಂದೆ. ಸರಿ ಆಯ್ತು, ಓಕೆ. ಡಾಕ್ಟರ್, ಈಗ ಲೈವ್ ಇದ್ದೀರಿ ನೀವು, ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ನಿಮ್ಮ ಅಭಿಮಾನಿಗಳು ತುಂಬಾನೇ ಇದ್ದಾರೆ. ಫಸ್ಟ್ ಆಫ್ ಆಲ್, ನಾವು ಈ ಒಂದು ವಾರದ ಲಾಕ್ಡೌನ್ ಮಾಡಿದೆವು ಲಾಸ್ಟ್ ವೀಕ್, ಆಫ್ಟರ್ ಬಿಗ್ ಲಾಕ್ಡೌನ್ ಆದ ನಂತರ ಸ್ವಲ್ಪ ರಿಲೀಸ್ ಆಯಿತು, ಅನ್ಲಾಕ್ ಆಯಿತು, ಮತ್ತೆ ಲಾಕ್ಡೌನ್ ಆಯಿತು. ಸೊ ಇದರಿಂದ ನಮಗೆ ಬೆನಿಫಿಟ್ ಆಗಿದೆ ಡಾಕ್ಟರ್? ಲಾಕ್ಡೌನ್ ನಾನು ಶುರುವಿಂದಲೂ ಹೇಳ್ತಾ ಬಂದಿದ್ದೇನೆ, ಲಾಕ್ಡೌನ್ ಇಂದ ನಮ್ಮ ನಮ್ಮ ಜನರಲ್ಲಿ ಶಿಸ್ತಿಲ್ಲವಾದರೆ, ಡಿಸಿಪ್ಲಿನ್ ಇಲ್ಲವಾದರೆ ಬರೀ ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಇದೆ? ಲಾಕ್ಡೌನ್ ತೆಗೆದ ಕೂಡಲೇ ಜನರು ಮಾರ್ಕೆಟ್ಗೆ ಹೋಗ್ತಾರೆ, ಅದು ಇದು ಅಲ್ಲಿ ಇದೆ, ಅಲ್ಲಿಯ ಜನರನ್ನೇ ಬಿಡತೆ ನೋಡಿದರೆ. ನಿನ್ನೆ ನಾನು ಕಾರ್ನಲ್ಲಿ ಇದು ಕುಲಶೇಖರ್ದವರೆಗೆ ಹೋಗಿ ಬರುವಾಗ ಶನಿವಾರ ಸಂತೆ ಇತ್ತು ಕುಲಶೇಖರ್, ಅಲ್ಲಿಯ ಜನರನ್ನು ನೋಡಿದರೆ ನನಗೆ ಬಹಳ ಬೇಜಾರಾಯಿತು. ಲಾಕ್ಡೌನ್ ಯಾರು ಅದನ್ನು ಶಿಸ್ತು ಪಾಲಿಸ್ತಿಲ್ಲ. ಹಾಗಾಗಿ ಲಾಕ್ಡೌನ್ ಇಂದ ಶುರುವಿಂದ ನೀವು ನೋಡಿದರೆ ಲಾಕ್ಡೌನ್ ಒಂದು ದೇಶ, ಈಗ ನ್ಯೂಜಿಲ್ಯಾಂಡಿನ ಒಂದು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಅಲ್ಲಿ ಜನ ನಿಮಿಡಿತ ಇಷ್ಟ ಇಲ್ಲ, ಆದ್ರೆ ಅವರು ಲಾಕ್ಡೌನ್ ಮಾಡಲಿಲ್ಲ. ಲಾಕ್ಡೌನ್ ಮಾಡಲಿ, ಜನರು ಬಹಳ ಶಿಸ್ತಿನಲ್ಲಿದ್ದರು, ಸರ್ಕಾರದವರು ಬಹಳ ಶಿಸ್ತಿನಲ್ಲಿದ್ದರು. ಯಾರನ್ನು ಹೊರಗಿನವರನ್ನು ಒಳಗೆ ಪರದೇಶದವರನ್ನು ಬಿಡದಿದ್ರು ಕೂಡ ಅದು ಸಣ್ಣ ದೇಶ, ಆದ್ರೆ ಅದೊಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಜನರ ಶಿಸ್ತು ಏನು ಮಾಡಬಲ್ಲದು? ಶಿಸ್ತು ಅಂದ್ರೆ ಬರೀ ಮಾಸ್ಕ್ ಅನ್ನು ಧರಿಸಿ, ಬೇರೆಯವರ ಹತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಆಗಾಗ ಅರ್ಧ ಗಂಟೆಗಳು ಕಳಿಗೆ ಒಂದ್ಸರ್ತಿ, ಅರ್ಧ ಗಂಟೆಗೆ ಒಂದ್ಸರ್ತಿ ಕೈಯನ್ನು ತೊಳೆದುಕೊಳ್ಳಿ, ಜನ ನಿಬಿಡತೆ ಇರುವ ಜಾಗಕ್ಕೆ ಹೋಗಬೇಡಿ, ಆದಷ್ಟು ಮನೆಯಲ್ಲಿರಿ, ಮನೆಯಿಂದ ಕೆಲಸ ಮಾಡಿ. ನೀವು ಆಫೀಸಿಗೆ ಹೋದ್ರೂ ಹೆಚ್ಚು ಜನರ ಹತ್ರ ಮಾತಾಡದೆ ತಮ್ಮ ಕೆಲಸವನ್ನು ಬಂದು ಮನೆಯಲ್ಲಿರಿ. ಇಷ್ಟು ನಾವು ಶಿಸ್ತು ಪಾಲಿಸಿದ್ರೆ ತನ್ನಷ್ಟಕ್ಕೆ ಇದು ಕಮ್ಮಿ ಆಗಬಲ್ಲದು. ಯಾವ ಒಂದು ಪಿಡುಗು ಕೂಡ ನಮ್ಮ ಇಡೀ ಜಗತ್ತಿನಲ್ಲಿ ನಾವು ನೋಡಿದ್ರೆ, ಮಾನವ ಕುಲ ಸಾಧಾರಣ ಪ್ಲೇಗಿಂದ ಹಿಡಿದು ಸಿಡುಬಿಂದ ಹಿಡಿದು ಬೇರೆ ಸ್ಪ್ಯಾನಿಶ್ ಫ್ಲೂ ಇಂದ ಹಿಡಿದು ಮಿಲಿಯಾಂತರ ಜನರನ್ನು ಆಹುತಿ ಮಾಡಿದೆ. ಆದ್ರೆ ಅದೆಲ್ಲೂ ಆಗ ಜನರಲ್ಲಿ ಇಷ್ಟು ವಿದ್ಯಾವಂತರಾಗಿರ್ಲಿಲ್ಲ, ಶಿಸ್ತು ಇರಲಿಲ್ಲ. ಆದ್ರೆ ಈಗಿನ ಜನರು ಯಾಕೆ ಶಿಸ್ತು ಪಾಲಿಸ್ತಾ ಇಲ್ಲ ಎಂಬುದೇ ನನಗೆ ಬಹಳ ಆಶ್ಚರ್ಯದ ಸಂಖ್ಯೆ. ಹೌದೌದು ಡಾಕ್ಟರ್, ನಾವು ಈಗ ಒಂದು ಡಾಕ್ಟರ್ ಬಿ ಎಂ ಹೆಗ್ಡೆ ಅವರೊಂದಿಗೆ ಫೋನ್ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದೆವು. ನಾನೊಂದು ಪ್ರಶ್ನೆ ಕೇಳಿದೆ ಅವರೊಂದಿಗೆ, ಈ ಒಂದು ಪಿಡುಗು, ಈ ಒಂದು ಮಹಾಮಾರಿ ಹೋಗಿ ನಾವು ಮತ್ತೆ ವಾಪಸ್ ನಮ್ಮ ಓಲ್ಡನ್ ಡೇಸ್ಗೆ ಬರಬಹುದಾ ಅಂತ. ಅವ್ರು ಹೇಳಿದ್ರು ಖಾಲಿ ಎರಡು ತಿಂಗಳು ನಾವು ವಾಪಸ್ ಬರ್ತೀವಿ ಅಂತ. ನೀವೇನ್ ಹೇಳ್ತೀರಿ ಡಾಕ್ಟರ್? ಇಲ್ಲ, ನಾವು ಇದು ಬರೀ ಪಿಡುಗು ಮಾತ್ರವಲ್ಲ, ನನ್ನ ಮನಸ್ಸಿಗೆ ನಾವು ಮುಂಚಿನ ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಂಚಿನ ಹಾಗೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೇನೆ. ನಾವು ಸರಿಯ ನಾರ್ಮಲೇ ಇರ್ಲಿಲ್ಲ, ನಾವು ಮಾನವ ಜನ್ಮದವರು ನಾರ್ಮಲೇ ಆಗಿರ್ಲಿಲ್ಲ. ನಾವು ಅಸೂಯೆಯಿಂದ ಬಡವರು ದೊಡ್ಡವರೆಂಬ ಭೇದ ಭಾವ ಇಟ್ಟುಕೊಂಡು ಹಠಗಟ್ಟಿಕೊಂಡು ಒಬ್ಬ ನಾರ್ಮಲ್ಗೆ ಬರಬೇಕಾದ್ರೆ ಮನುಷ್ಯ ಜೀವನ ನಾರ್ಮಲ್, ಅವನು ಪ್ರೀತಿಯಿಂದ ಸೌಹಾರ್ದದಿಂದ ಬದುಕಬೇಕು. ನಾವು ಅಸೂಯೆಯಿಂದ ದುರಾಶೆಯಿಂದ, ಯಾವ ನಮ್ಮ ಪೊಲಿಟಿಷಿಯನ್ಸ್ ಆಗಲಿ, ನಾವು ಪ್ರತಿಯೊಬ್ಬರು ಆಗಲಿ, ನಾವು ಮಾನವರಾಗಿ ಬದುಕಲಿಲ್ಲ. ನಾವು ವನ್ಯ ರಾಶಿಯನ್ನು ತೆಗೆಯಿತು, ಜಲರಾಶಿಯನ್ನು ತೆಗೆಯಿತು, ಮೀನು ರಾಶಿಯನ್ನು ತೆಗೆಯಿತು, ಎಲ್ಲವನ್ನು. ನಾವು ಮೂನಿಗೆ ಹೋದ ಕೂಡಲೇ ನಾವೆನಿಸಿತು ನಾವು ಬಹಳ ಸುಪೀರಿಯರ್, ಈಗ ಮಾರ್ಸಿಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಮನುಷ್ಯ ಕುಲ ಎಣಿಸಿದ್ದು ನಾವು ಬಹಳ ಸುಪೀರಿಯರ್, ನಾವು ಏನು ಮಾಡ್ಬೋದಂತ. ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಣ್ಣ ಈ ಒಂದು ವೀರಾಣು. ನಾವು ಎಷ್ಟು ಬಲಿಷ್ಠ ಅಂತ ಮಾನವ ಕುಲಕ್ಕೆ ತೋರಿಸಿದೆ. ಹಾಗಾಗಿ ನಾವು ನಾರ್ಮಲ್ಗೆ ಹೋಗ್ಬೇಕಾದ್ರೆ ನಾವು ಮಾನವ ಕುಲದವರು ಒಳ್ಳೆ ಮನುಷ್ಯರ, ಒಳ್ಳೆ ಜೀವಿ, ಒಳ್ಳೆ ಪ್ರೀತಿಯುಳ್ಳ ಜನರಾಗಬೇಕು. ಯಾಕೆ ಬಡವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನೋಡಿಕೊಂಡು ಎಲ್ಲರೂ ಒಂದಾಗಿ ಬಾಳ್ಬೇಕು. ಇದು ಬಹಳ ಕಾರ್ಪಣ್ಯದಿಂದ, ನಾನು ದೊಡ್ಡವನಾಗ್ಬೇಕು, ನಾನು ಹಣವಂತನಾಗ್ಬೇಕು, ನಾನು ಎಲ್ಲವೂ ನನಗೆ ಬೇಕು ಎಂಬ ಒಂದು ದುರಾಶೆ ಇದ್ರೆ ನಾವು ಆ ನಾರ್ಮಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ನಾರ್ಮಲ್ಗೆ ಆದ್ರೆ ಮಾನವ ಕುಲವು ತಮ್ಮ ಗುಣವನ್ನು ಬದಲಾಯಿಸಿಕೊಳ್ಬೇಕು. ಹೌದು ಡಾಕ್ಟರ್, ನೀವು ಬಹಳ ಅಪರೂಪದಲ್ಲಿ ಲೈವ್ ಅಲ್ಲಿ ಸಿಕ್ಕಿದ್ದೀರಾ. ನಮ್ಮ ವೀಕ್ಷಕರೆಲ್ಲರೂ ಒಂದು ಆಶಾಭಾವನೆಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ಮನೆಯೊಳಗೆ ಕೂತ್ಕೊಂಡು ಅಥವಾ ಏನಾದರೂ ಇಂಪಾರ್ಟೆಂಟ್ ಕೆಲಸವನ್ನು ಇದ್ದದ್ದು ಮಾಡುತ್ತಾ ಇಮ್ಯುನಿಟಿಯನ್ನು ನಾವು ಹೇಗೆ ಸ್ಟ್ರೆಂಥನ್ ಮಾಡಬಹುದು ಅದಕ್ಕಾಗಿ ನೀವು ಏನು ಅಡ್ವೈಸ್ ಕೊಡ್ಲಿಕ್ಕೆ ಬಯಸ್ತೀರಾ ಡಾಕ್ಟರ್? ಇಮ್ಯುನಿಟಿ, ಈಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಯಾವ ರೋಗಕ್ಕೂ ನಾವು ಹೆದರಿದ್ರೆ, ಅದು ಕ್ಯಾನ್ಸರ್ ರೋಗವೇ ತಕೊಳ್ಳಿ, ಡಯಾಬಿಟಿಸೇ ತಕೊಳ್ಳಿ, ಹೃದಯ ರೋಗವನ್ನೇ ತಕೊಳ್ಳಿ,
ಒಬ್ಬ ಮನುಷ್ಯನ ನಾನು ಅದನ್ನು ಹೆದರು ಅಯ್ಯೋ ನಾನು ಇದ್ರ ಇದರಲ್ಲಿ ಸಾಯ್ತೇನಪ್ಪ ನಾನು ಎಣಿಸಿದ್ರೆ ನಾವು 50% ನಾವು ನಾನು ಈ ರೋಗಾಣುವನ್ನು ನಾನು ಗೆಲ್ಲಬಲ್ಲೆ, ನನ್ನಲ್ಲಿ ಶಕ್ತಿ ಇದೆ, ನಾನು ಈ ಕ್ಯಾನ್ಸರ್ ರೋಗವನ್ನು ಗೆಲ್ಲಬಲ್ಲೆ ಅಂತ. ಅದು ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ. ಸೈಂಟಿಫಿಕಲಿ ನಮ್ಮ ರೋಗ ನಿರೋಧಕ ಶಕ್ತಿಯು ನಮ್ಮ ಜೀವನದಲ್ಲಿ ಅದು ಮೆದುಳಿಗೆ ಹೋಗುವ ಶಕ್ತಿಯು ಅಥವಾ ಮೆದುಳಿಂದ ಜೀವಕ್ಕೆ ಬರುವ ಶಕ್ತಿಯು ಅದು ಹೆಚ್ಚಾಗ್ತದೆ. ಹಾಗಾಗಿ ಪ್ರತಿಯೊಬ್ಬನು ಇದಕ್ಕೆ ಹೆದರಬಾರ್ದು. ನಾವು ಹೆದರಿಂದ ನಾವು ಆಶಾವಾದಿಗಳಾಗಬೇಕು, ನಿರಾಶಾವಾದಿಗಳಾಗಬಾರ್ದು. ನಾವು ವಿ ಮಸ್ಟ್ ಬಿ ಆಪ್ಟಿಮಿಸ್ಟಿಕ್ ನಾಟ್ ಪೆಸಿಮಿಸ್ಟಿಕ್. ಅಯ್ಯೋ ಇದು ಇನ್ನು ಎಷ್ಟು ಸಮಯ ಆಗ್ತದಪ್ಪ ಅಂತ. ನಮ್ಮ ಪಿಡುಗು ಮುಂಚಿನ ಪಿಡುಗು ಪ್ಲೇಗ್ ಅನ್ನೇ ತಗೊಳ್ಳಿ, ಸ್ಮಾಲ್ ಪಾಕ್ಸ್ ಅನ್ನೇ ತಗೊಳ್ಳಿ, ಸ್ಮಾಲ್ ಪಾಕ್ಸ್ ಜನರ ಅದಕ್ಕೆ ಲಸಿಕೆ ಹುಡುಕುವವರೆಗೆ ಅದು ಸಾಧಾರಣ 50-60 ವರ್ಷಗಳಷ್ಟು ಜನರನ್ನು ಪೀಡಿಸಿದೆ. ಈಗ ನಮ್ಮ ಬೇರೆ ಯಾವ ಈಗ ಇಬೋಲಾ ತಗೊಳ್ಳಿ. ಇಬೋಲಾ ಬರೀ ಒಂದು ಆಫ್ರಿಕಾ ದೇಶದಲ್ಲಿ ಕೆಲವು ನಾವು ಶುರು ಇದು ಬಂದಾಗ ನಾವು ಎಣಿಸಿದ್ದು ಇದು ಇಬೋಲಾದ ಹಾಗೆ ಸರ್ಸಿನ ಹಾಗೆ ಮರ್ಸಿನ ಹಾಗೆ ಇನ್ನೊಂದು 2-3 ತಿಂಗಳು ಇರಬಹುದು ಕೆಲವು ದೇಶದಲ್ಲಿ ಇರಬಹುದು. ಆದ್ರೆ ಈ ಪಿಡುಗು ಇಡೀ ಜಗತ್ತಿಗೆ ಹರಡಿದೆ. ಇಬೋಲಾ ಒಂದು ತಗೊಳ್ಳಿ, ಅದಕ್ಕೆ ಲಸಿಕೆ ಮಾಡ್ಬೇಕಾದ್ರೆ ಈಗ ಮೊನ್ನೆ ತಾನೇ ಲಸಿಕೆ ಬಂದದ್ದು, ಸಾಧಾರಣ ಒಂದು ಎರಡು ತಿಂಗಳ ಮುಂಚೆ ಅದಕ್ಕೆ ಇಬೋಲಾಕ್ಕೆ ಬಂದ ಲಸಿಕೆ 3 ವರ್ಷ ಕಾಲ ಆಯ್ತು. ಹಾಗಾಗಿ ನಾವು ಇದನ್ನ ತಡೆಗಟ್ಟಬೇಕಾದ್ರೆ ಒಂದೇ ಲಸಿಕೆ ಬರಬೇಕು, ಅದಕ್ಕೆ ಬೇಕಾದ ಮದ್ದು ಬರಬೇಕು. ಇದು ಬೇಗನೆ ಬರುವ ಹಾಗೆಲ್ಲ. ಹಾಗಾಗಿ ನಾವು ಈ ವೈರಾಣು ಒಟ್ಟಿಗೆ ಹೇಗೆ ಬದುಕಬಲ್ಲೆವು, ಇದನ್ನು ನಾವು ಹೇಗೆ ಜಯಿಸಬಲ್ಲೆವು ಎಂಬುದು ಮುಖ್ಯ ಹೊರತು ಇದಕ್ಕೆ ಹೆದರಿದ್ರೆ ನಾವು ನಿರಾಶಾವಾದಿಗಳ. ನಾವು ಲೂಸ್ ದ ವಾರ್. ನಾವು ಅದನ್ನು ಗೆಲ್ಲುವ ಪರಿಸ್ಥಿತಿಗೆ ನಾವು ಅದನ್ನು ಇದು ನನ್ನಿಂದ ನಿಮ್ಮಿಂದ ಒಬ್ಬರಿಂದ ಇಬ್ಬರಿಂದ ಆಗುವ ಕೆಲಸವಲ್ಲ, ಇಡೀ ಜಗತ್ತೇ ಒಟ್ಟಾಗ್ಬೇಕು. ನಾವು ಚೀನಿಯರು ಬೇರೆ, ನಾವು ಅಮೆರಿಕದವರು ಬೇರೆ, ನಾವು ನ್ಯೂಜಿಲ್ಯಾಂಡ್ ಅವರು ಬೇರೆ, ನಾವು ಭಾರತೀಯರು ಬೇರೆ ಅಂದ್ರೆ ಎಲ್ಲರೂ ಒಟ್ಟಾಗಿ ಈಗ ಲಸಿಕೆಗೆ ಎಲ್ಲರೂ 196 ವಿವಿಧ ಸಂಸ್ಥೆಗಳು ಒಟ್ಟಾಗಿದ್ದೇವೆ. ಇವರೆಲ್ಲರೂ ಒಟ್ಟಾಗಿ ರೇಸ್ ಅಲ್ಲ ಅದು. ನಾವು ಇದರ ನಿರೋಧಕ ಶಕ್ತಿಯನ್ನು ಒಂದು ಲಸಿಕೆಯನ್ನು ನಾವು ಕಂಡುಹಿಡಿಯಬೇಕೆಂಬ ಉದ್ದೇಶದಿಂದ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಹೌದು, ಈಗ ಈ ಲಸಿಕೆ ಡಾಕ್ಟರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಥವಾ ಬೇರೆ ಇದರಲ್ಲಿ ಎಲ್ಲ ಟಾಪ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಬಗ್ಗೆ ಸಾಕಷ್ಟು ಆವಿಷ್ಕಾರಗಳು ನಡೀತಾ ಇವೆ. ಆದ್ರೆ ಒಂದು ಹಂತಕ್ಕೆ ಬಂದು ತಲುಪಿದೆ ಡಾಕ್ಟರ್ ಈ ಒಂದು? ಹೌದು, ಈಗ ಈ ನಾನು ರೇಸ್ ಅಂತ, ಇದು ರೇಸ್ ಅಲ್ಲ, ಅದು ಎಲ್ಲರೂ ಜೀವಿತವನ್ನು ಒಳ್ಳೇದು ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಎಲ್ಲಕ್ಕಿಂತ ಸ್ವಲ್ಪ ಮುಂದಿದ್ದಾರೆ. ಅಂದ್ರೆ ಟ್ರಯಲ್ 1, ಟ್ರಯಲ್ 2, ಈಗ ಟ್ರಯಲ್ 3 ಬಂದಿದ್ದಾರೆ. ಟ್ರಯಲ್ 3 ಅಂದ್ರೆ ನಾವು ಮನುಷ್ಯರಲ್ಲಿ ಅದನ್ನು ಪರಿಗಣಿಸಿ ಅದು ಸಕ್ಸಸ್ಫುಲ್ ಆಗ್ತದ ಇಲ್ಲೋ ಅಂತ ಅದು ನೋಡ್ತಾ ಇದ್ದಾರೆ. ಹಾಗೆ ಮೊದಲ ಅಮೆರಿಕದವರು ಅದರ ಹಿಂದೆ ಇದ್ದಾರೆ, ಜರ್ಮನಿಯವರು ಅದರ ಹಿಂದೆ ಇದ್ದಾರೆ, ಚೈನಾದವರು ಇದ್ದಾರೆ. ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಅವರು, ಭಾರತ್ ವ್ಯಾಕ್ಸಿನ್ ಅವರು, 2-3 ಸಂಸ್ಥೆಗಳು ಒಟ್ಟಾಗಿ ನಮ್ಮ ದೇಶದವರು ಸ್ವಲ್ಪ ಹೋಪ್ಸ್ ಅನ್ನು ಕೊಟ್ಟಿದ್ದಾರೆ, ಅದು ಬರ್ತದೆ ಎಂಬ ಆಸೆ ನಮ್ಮಲ್ಲಿದೆ. ಹೌದು, ಮತ್ತೆ ಈ ಹೋಮಿಯೋಪತಿ ಇರಲಿ ಅಥವಾ ಆಯುರ್ವೇದದಲ್ಲಿ ಸ್ವಲ್ಪ ಜಾಸ್ತಿ ಮೆಡಿಸಿನ್ ಇದೆ, ಇಮ್ಯುನಿಟಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಸ್ವಲ್ಪ ಜಾಸ್ತಿ ಮಾಡಲಂತ, ಈ ಬಗ್ಗೆ ನೀವು ಕೇಳಿದ್ದೀರಾ, ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು? ಅದರಲ್ಲಿ ನಾನು ಹೆಚ್ಚು ನಾನು ಹೇಳಲು ಬಯಸಲು ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ನಾನು ಅದರಲ್ಲಿ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲೋ ಅದನ್ನು ನಾನು ಹೇಳುವುದು ಅದು ಸರಿಯಲ್ಲ. ಹಾಗಾಗಿ ಅದು ಯಾವ್ದಕ್ಕಾದ್ರೂ ನನ್ನ ಮನಸ್ಸಿಗೆ ಯಾವ ಒಂದು ಮದ್ದು ಅಥವಾ ಅದಕ್ಕೆ ಎವಿಡೆನ್ಸ್ ಬೇಕು, ಇದು ಸರಿ ಆಗ್ತದೆ, ಈ ರೋಗಕ್ಕೆ ಈ ಮದ್ದು ಸರಿ ಆಗ್ತದೆ, 100 ಜನರಲ್ಲಿ 1000 ಜನರಲ್ಲಿ ಅದು ಸರಿಯಾಗಿ ಅದನ್ನು ಪಬ್ಲಿಷ್ ಮಾಡಿ ಅದನ್ನು ತೋರಿಸಿದ್ರೆ ಅದನ್ನು ಉಪಯೋಗಿಸುವುದು. ಇಲ್ಲಾದ್ರೆ ಒಬ್ಬ ಇಬ್ಬರಲ್ಲಿ ಹಾಗೆ ನಾನು ನನ್ನ 50 ವರ್ಷಗಳ ಈ ವೈದ್ಯಕೀಯ ಜೀವನದಲ್ಲಿ ಕೆಲವು ಕ್ಯಾನ್ಸರ್ ರೋಗದವರು ಯಾವ ಮದ್ದಿಲ್ಲದೆ ಗುಣ ಆಗಿದ್ದಾರೆ. ಅದು ಹೇಗೆ ಆಗ್ತದೆ ಅಂತ ನನಗೆ ಅದಕ್ಕೆ ಆನ್ಸರ್ ಇಲ್ಲ. ಆದ್ರೆ ಅದು ಹೇಗೆ ಆಗ್ತದೆ ಅಂತ ನಾವು ಅದೇ ಮದ್ದಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಹಾಗಾಗಿ ಅದಕ್ಕೆ ಎವಿಡೆನ್ಸ್, ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ್ರೆ ಎವಿಡೆನ್ಸ್ ಬೇಕು, ಯಾವ್ದಕ್ಕಾದ್ರೂ ಒಂದು ಪ್ರೂಫ್ ಬೇಕು. ನಾವು ಒಟ್ರಾಸಿ ಇಲ್ಲ ಇದರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಆಯುರ್ವೇದದವರಾಗ್ಲಿ, ಹೋಮಿಯೋಪತಿ ಅವರಾಗ್ಲಿ, ನಮ್ಮ ಎಲೋಪತಿ ಅವರಾಗ್ಲಿ, ಯಾವ ಮದ್ದನ್ನು ನಾವು ಇದು ಉದ್ದೇಶದಿಂದ ಹೇಳ್ತೇವೋ ಅದು ಎವಿಡೆನ್ಸ್ ಬೇಸ್ ಆಗಿತ್ತು. ಕರೆಕ್ಟ್. ಓಕೆ ಡಾಕ್ಟರ್, ಜಸ್ಟ್ ಹೋಲ್ಡ್ ಆನ್ ಮಾಡಿ, ಒಂದೆರಡು ಕಾಲರ್ಸ್ ಇದ್ದಾರೆ, ಏನು ಅವರ ಏನಾದರೂ ಪ್ರಶ್ನೆ ಇದ್ರೆ ನಾನು ಕೇಳ್ತೀನಿ. ಓಕೆ, ಸಂಪತ್ ಪುತ್ತೂರಿನಿಂದ. ಹಲೋ ಹಲೋ ಹಲೋ, ನಮಸ್ತೆ ಸಂಪತ್ ಸರ್. ನಮಸ್ತೆ. ನಮಸ್ತೆ ಪನ್ಲೆ. ಓಕೆ, ಥ್ಯಾಂಕ್ ಯು ಸೋಲ್ಜರ್ಸ್, ನಮ್ಮ ಮಾತಾ ಸೆಲ್ಯೂಟ್ ಹಾಕೊಂಡು. ಶಾಂತರಾಮ್ ಶೆಟ್ರು, ಆರೋಗ್ಯ ಬಾರಿ ನಮಸ್ತೆ.
ನಮಸ್ಕಾರ ಮುಂಬೈ ಹಿಡಿದು ಕಾಲರ್ ಲೇರ್ ಶ್ಯಾಮ ಶೆಟ್ಟಿ. ಹಲೋ 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 ನಮಸ್ತೆ ನಮಸ್ತೆ ನಮಸ್ತೆ. ಪನ್ಲೆ ಪನ್ಲೆ ಶೆಟ್ರೆ ಪನ್ಲೆ ಪನ್ಲೆ ಮುಂಬೈ ಬದನ್ ಶ್ಯಾಮ ಶೆಟ್ಟಿ ಬದನ್ ಪನ್ಲೆ ಕೇನುಡು. ನಮಸ್ಕಾರ ನಮಸ್ಕಾರ. ಅಂದ ಡಾಕ್ಟರ್ ಶಾಂತರಾಮ್ ಶೆಟ್ರು ಲೇರ್ ಇರಕ್ ದಾಲಾ ಕ್ವೆಶ್ಚನ್ ಇತ್ತಿನ ಕೇನು ಲೇರ್ ಡಾ ಲೈವ್ ಡು ಲೇರ್ ಕೊರ್ಲೆ ಕೊರ್ಲೆ ಆರ್ನ ಮಗಲ್ಲ ಆರ್ ಎನ್ನ ಮಗಲ್ಲ ಆರ್ನ ಅವ್ ಕಲ್ತಂದಲ್ಲ ಅಲ್ಲ ಪಾತ್ರಲ್ಲಿ ಪಾತ್ರಲ್ಲಿ ಪನ್ಲೆ. ನಮಸ್ಕಾರ ಶ್ಯಾಮ್ ಶೆಟ್ರಿ. ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ. ಎನ್ನ ಮಗಲ್ಲ ಈತ ಅವ್ಳು ಕಲ್ತಂದ್ ಶ್ರೇಯ ಶೆಟ್ಟಿ ಬಂದ್ರೆ ಕೇಣು ಅಲ್ಲ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಸರಿ ಅಂದೆ ಯಾವ ದೇವರೆಡ್ಡಿ ಪಿಜೋದರ್ ಪಿಜೋದರ್ ಬಳಿ ಅಂದ ಎಡ್ಡ ಎಡ್ಡ ಎಂಗಲ್ ತೋನಲ್ಲ ಪ್ರೋಗ್ರಾಮ್ ಆವ್ 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 ಮತ್ತೆ ಒಟ್ಟಾದ ಓ ಪಂಡ್ಲೆ ನವೀನಣ್ಣ ಪಂಡ್ಲೆ ಪಂಡ್ಲೆ ನವೀನಣ್ಣ ಬದ ಸಿಗ ಬೋದ ಪೈನಾಪಲ್ ಆವಣ್ಣ ಅಂದ ಆವ್ 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 ಪಂಡ್ಲೆ. ಮತ್ತೆ ಈ ಕೋವಿಡ್ ದ ವಿಷಯ ಜಾಗ್ರತೆ ಇಡ್ತದೆ ನಿಗಲು ನಿಗಲು ಒಟ್ಟು ಕೆಲಸ ಮಲ್ತದು ಅಂತ ನೀ ಕಂಟ್ರೋಲ್ ಮಾಡ್ಬೋದು ಅಂಚಾದ ಮತ್ತೆ ಲೋಟು ಮಾಡ್ಬೋದು ಅವೇ ಅವ 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 ಥ್ಯಾಂಕ್ ಥ್ಯಾಂಕ್ ಪ್ರತಿ ವರಿಲ್ಲ ಮಲ್ಪನ ಕೆಲಸ ಒಂದು. ಓಕೆ ಥ್ಯಾಂಕ್ ಯು ಶ್ಯಾಮ್ ಶೆಟ್ರೆ. ಥ್ಯಾಂಕ್ ಯು ಬೊಂಬೈ ಹಿಡಿದು ಕಾಲ್ ಮಾಡಿ ಪಾತ್ಯರಿ. ಓಕೆ ಡಾಕ್ಟರ್ ಡಾಕ್ಟರ್ ಶಾಂತರಾಮ್ ಶೆಟ್ರೆ ಲಾಸ್ಟ್ಗೆ ಒಂಜಿ ಇರ್ನ ನಿಮ್ಮ ಏನು ಒಂದು ಫೈನಲ್ ಮೆಸೇಜ್ ನಮ್ಮ ವೀಕ್ಷಕರಿಗೆ? ಬಹಳ ಒಳ್ಳೆ ಅಡ್ವೈಸ್ ನೀವು ಕೊಟ್ಟಿದ್ದೀರಾ. ಅಡ್ವೈಸ್ ಮತ್ತೆ ಏನು ಸಲಹೆಯನ್ನ ಎಲ್ಲರೂ ಕೊಡ್ತಾರೆ, ಆದರೆ ಡಾಕ್ಟರ್ ಕೊಡುವುದರಲ್ಲಿ ಸ್ವಲ್ಪ ಅದಕ್ಕೆ ವೆಯ್ಟ್ ಜಾಸ್ತಿ ಇದೆ. ಮತ್ತೆ ನಿಮ್ಮಂತಹ ನುರಿತ ವೈದ್ಯರು 50 ವರ್ಷಗಳಿಗಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವವರು, ಕೊನೆಯ ಒಂದು ಧೈರ್ಯದ ಮಾತುಗಳು. ಇಲ್ಲ ಈ ಕೋವಿಡ್ ಈಗ ನಾವು ಸಾಧಾರಣ ಮಾರ್ಚ್ ತಿಂಗಳಲ್ಲಿ ಶುರುವಾದ ಈ ಕೋವಿಡ್ ನಾವೆಲ್ಲರೂ ಎನಿಸಿತ್ತು ಒಂದು ತಿಂಗಳಲ್ಲಿ ಇದು ಹೋಗ್ಬೋದಂತ. ಆದರೆ ಇವತ್ತು ನಾವು ಜುಲೈ 25ಕ್ಕೆ ಬಂದಿದ್ದೇವೆ. ಇಡೀ ಜಗತ್ತಿನಲ್ಲಿ ಸಾಧಾರಣ 16 ಮಿಲಿಯನ್ಷ್ಟು ಜನರು ಸೋಂಕಿತರಾಗಿದ್ದಾರೆ. ನಮ್ಮ ದೇಶದಲ್ಲೇ ಸಾಧಾರಣ 1.4 ಮಿಲಿಯನ್ಷ್ಟು ಜನರು ಸೋಂಕಿತರೆ, ಸಾಧಾರಣ 6 ಲಕ್ಷ ಜನರು ಸತ್ತಿದ್ದಾರೆ. ಇದನ್ನೆಲ್ಲ ನೋಡುವಾಗ ಜನರಲ್ಲಿ ಆತಂಕ ಬರುವುದು, ಹೆದರಿಕೆ ಬರುವುದು ಇದು ಸ್ವಾಭಾವಿಕ. ಆದರೆ ನಾನು ಹೇಳಿದ ಹಾಗೆ ಇದಕ್ಕೆ ಹೆದರಿದ್ರೆ ಅದು ಮತ್ತು ಅದನ್ನು ನಮ್ಮನ್ನು ಹೆದರಿಸ್ತದೆ. ನಮಗೆ ಇವತ್ತು ಬೇಕಾದದ್ದು ಶಿಸ್ತು ಪಾಲನೆ. ಸರ್ಕಾರದವರು ಏನ್ ಮಾಡಿದ್ದಾರೆ, ಚೈನಾದವರು ಏನ್ ಮಾಡಿದ್ರು, ಬೇರೆಯವರು ಏನ್ ಮಾಡಿದ್ರು, ಡಾಕ್ಟರ್ಗಳು ಏನ್ ಮಾಡಿದ್ರು, ಈ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿ, ಅದೆಲ್ಲ ದೂರಿ ಪ್ರಯೋಜನ ಅಲ್ಲ. ನಾನು ಏನು ಮಾಡಬಲ್ಲೆ, ನಾನು ಒಬ್ಬ ವ್ಯಕ್ತಿಯಾಗಿ ಈ ಸೋಂಕಿಗೆ ಏನು ಮಾಡಬಲ್ಲೆ ಎಂಬುದು ಬಹಳ ಮುಖ್ಯ. ಹಾಗಾಗಿ ಈ ಸೋಂಕನ್ನು ನಾವು ತಡೆಗಟ್ಟಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಬೇಕಾದದ್ದು ಶಿಸ್ತು. ಈ ಶಿಸ್ತು, ಈ ಜೀವಾಣು ನಾನು ಈಗಾಗಲೇ ಹೇಳಿದಾಗೆ ಅದು ಬರುವುದು ಸೀನಿನಿಂದ ಅಥವಾ ಕೆಮ್ಮಿನಿಂದ. ನಮ್ಮ ಸಣ್ಣ ತುಣುಕುಗಳು ಇನ್ನೊಬ್ಬನಿಗೆ ಹೋಗಿ ನೆಲೆಸಿದರೆ, ಅವನ ಶ್ವಾಸಕೋಶದಲ್ಲಿ ನೆಲೆಸಿದರೆ ಅದು ಹರಡ್ತದೆ. ಅಥವಾ ನಾವು ಅದನ್ನು ಮುಟ್ಟಿದ್ರೆ, ಅದನ್ನು ನಾವು ಬಾಯಿ ಅಥವಾ ಮೂಗನ್ನು ಮುಟ್ಟಿದ್ರೆ ಅದು ಬರ್ಬೋದು. ಹಾಗೆ ನಮಗೆ ಬೇಕಾದದ್ದು ಮಾಸ್ಕ್ ಧರಿಸು. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಲೇಬೇಕು. ಹೆಚ್ಚಿನ ಕೆಲವು ನಾವು ನೋಡ್ತೇವೆ ಬರುವಾಗ ಮಾಸ್ಕ್ ಅನ್ನು ತೆಗೆದು ಮಾತಾಡ್ತಾರೆ. ಅದು ಅಂದ್ರೆ ಅದು ಶಿಸ್ತಲ್ಲ, ಮಾಸ್ಕ್ ಇರುವುದಿಲ್ಲ. ನಾನು ನಿನ್ನೆ ಹೇಳಿದಾಗ ನಿನ್ನ ನಾನು ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ಸಾಧಾರಣ 10-15-20 ಜನರು, ಅದರಲ್ಲಿ ಹೆಚ್ಚಿನವರು ಯುವಕರು. ಅದು ಬಹಳ ಸಂಕೋಚದ ಪರಿಸ್ಥಿತಿ, ಯುವಕರು ಮಾಸ್ಕ್ ಧರಿಸುತ್ತಿಲ್ಲ. ಹಾಗಾಗಿ ಮಾಸ್ಕ್ ಖಂಡಿತವಾಗಿ ನೀವು ಧರಿಸಬೇಕು. ಮತ್ತು 1/2 ಗಂಟೆಗೊಮ್ಮೆ ನೀವು ಈಗ ಸ್ಯಾನಿಟೈಸರ್ ಇಂದ ಬೇರೆ ಬೇರೆ ಹಾನಿಗಳಾಗ್ತದೆ ಅಂತ ಹೇಳಿದ್ರು ಕೂಡ ಸಿಂಪಲ್ ಸೋಪ್ ಅಂಡ್ ವಾಟರ್ನಲ್ಲಿ ನೀವು ಏನಾದರೂ ಮುಟ್ಟಿದ ನಿಮಗೆ ಡೌಟ್ ಇದ್ರೆ ಹೋಗಿ ಸೋಪ್ ಅಂಡ್ ವಾಟರ್ನಲ್ಲಿ ಕೈ ತೊಳೆದುಕೊಳ್ಳಿ. ಒಂದು ಸಾಧಾರಣ ಫಿಸಿಕಲ್ ಅಂದ್ರೆ ದೂರ ಸಾಧಾರಣ 3 ಫೀಟ್ನಷ್ಟು, 1 ಗಜದಷ್ಟಾದ್ರೂ ದೂರದಿಂದ ಒಬ್ಬರೊಬ್ಬರು ಮಾತಾಡಿ.
ಜನ ನಿಬಿಡತೆ ಇರುವ ಜಾಗಕ್ಕೆ ಹೋಗ್ಲೇಬೇಡಿ. ಹೋಗ್ಲಿಕ್ಕೆ ಹೋಗುವ ಅಗತ್ಯ ಇಲ್ಲ. ಯಾಕೆ ಜನರು ಮದುವೆ ಮಾಡಿದ್ರೆ ಮನೆಯಲ್ಲಿ ಒಂದು ಮದುವೆ ಮಾಡಿ 10 ಜನರಲ್ಲಿ ಮದುವೆ ಮಾಡಿ ಅದು ಒಂದು 4 ತಿಂಗಳು ಕಾಯ್ಬೋದು. 4 ತಿಂಗಳು ಕಾಯುವುದರಿಂದ ಯಾವ ಮದುವೆ ನಿಲ್ಲುವುದಿಲ್ಲ ದೇವರಿದ್ದರೆ. ಹಾಗಾಗಿ ನಾವೆಲ್ಲರೂ ಶಿಸ್ತು ಪಾಲನೆ ಮಾಡಿ ನಾವು ಮನೆಯಲ್ಲೇ ಇದ್ದು ಇನ್ನು ಯಾವ ಯಾವ ಸೋಂಕನ್ನು ನೋಡಿ ಒಂದು ಹೆಚ್ಚಂದ್ರೆ ಒಂದು 6 ತಿಂಗಳು 1 ವರ್ಷ ಅದು ಹೋಗ್ಬೋದು. ಆದ್ರೆ ಈ 1 ವರ್ಷ ಬಹಳ ಮುಖ್ಯ. ಈ ಜನರು ಸಾಯುವುದನ್ನು ನಾವು ತಡೆಗಟ್ಟಲು, ಈ ಜನರು ಸೋಂಕಿತರಾಗದೆ ಇರಲು ತಡೆಗಟ್ಟಲು ನಮ್ಮಲ್ಲಿ ಸೌಹಾರ್ದತೆ ಬೇಕು, ನಮ್ಮಲ್ಲಿ ಪ್ರೀತಿ ಬೇಕು. ಅಸೂಯೆ, ಹಗೆತನ, ದುಷ್ಟತನ ಅಥವಾ ಗ್ರೀಡ್ ಅಂದ್ರೆ ದುರಾಶೆ ಇದೆಲ್ಲ ಬಿಟ್ಟು ನಾವು ಸೌಹಾರ್ದದಿಂದ ಪ್ರೀತಿಯಿಂದ ಬಾಳುವಂತಾಗಲಿ. ನಮ್ಮ ಭಾರತ ದೇಶವು 800 ವರ್ಷದ ಮುಂಚೆ ಹೇಗೆ ಮೊದಲ ನಂಬರ್ 1 ರಾಷ್ಟ್ರವಾಗಿತ್ತು ಅಂತ ರಾಷ್ಟ್ರವನ್ನು ನಾವು ನಮ್ಮ ಯೋಜನಾಂಗವಾದರೂ ನೋಡುವಂತಾಗಲಿ ಎಂಬುದೇ ನನ್ನ ಹಾರೈಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ, ನಿಮ್ಮ ಅಮೂಲ್ಯವಾದ ಸಲಹೆಗಳಿಗೆ, ಮಾತುಗಳಿಗೆ ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಸಮಯವನ್ನು ನಮಗೆ ನೀಡಿದ್ದೀರಾ. ತುಂಬಾನೇ ಧನ್ಯವಾದಗಳು. ಇನ್ನೊಂದು ಅವಕಾಶದಲ್ಲಿ ಖಂಡಿತವಾಗಿ ನಿಮ್ಮೊಂದಿಗೆ ಮಾತಾಡ್ತೇನೆ. ಬಾರಿ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಆದ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಬಹುಶಃ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರ ಮಾತಾಡಿದ್ರಲ್ಲಿ ಎಲ್ಲಾನು ಸತ್ಯ ಇದೆ ಮತ್ತು ಒಳ್ಳೆಯ ವೆಯ್ಟ್ ಇದೆ ಅವರ ಮಾತುಗಳಿಗೆ. ಅವರು ಹೇಳಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಒಂದು ಪ್ರಯತ್ನವನ್ನು ಮಾಡುವ ಈ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ. ನವೀನ್ ಜೋಗಿ ಕೂಳೂರಿನಿಂದ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ, ನಮಸ್ತೆ ವಾಲ್ಟರ್ ಅಣ್ಣ. ನಮಸ್ತೆ. ಇಂದು ವಿಶ್ವ ಈ ಕಾರ್ಗಿಲ್ ದಿವಸದ ಶುಭಾಶಯ ಸರ್. ವರ್ಡ್ಸ್ ಆಫ್ ಕಲಾಂ ಅಂದನ್ ಮಾತ ಜನ ಮಾತ ನಮ್ಮ ಸೈನಿಕರೇ ಸ್ಪೆಷಲಿ. ಎಸ್ 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 ಎಸ್. ಅಂತೆ ನಿಮ್ಮ ಮಧ್ಯಾಹ್ನ ಮೂಜಿ ಗಂಟೆಗೆ ಬಯ್ಯಮಲ್ಲಿಗೆ ನಾಟಕ ಒಂದು ವಾಲ್ಟರ್ ನಂದಲಿಕೆ ನಾಟಕೊಂಡು ಅಂದನ್ ನಾಟಕೊಂಡು ಅವ ಯಾನ್ ಇರೇಕ್ ಬನೋಡು ಯಾನ್ ಇಜ್ಜೆ ಐಟ್ ಅಂದೆ. ಹೌದು ಸರ್, ಯಾನ್ ಟೂಪೆ. ಹೌದು ಸರ್, ಇಂಜರಿ ಶುಭಾಶಯ ಸರ್. ಹೌದು ಸರ್. ಆ ವಾ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸಂತೋಷ್ ಶೆಟ್ಟಿ ದುಬೈ ಇದ್ದು. ಹಲೋ, 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 ನಮಸ್ತೆ. ನಮಸ್ತೆ ವಾಲ್ಟರ್ ಅಣ್ಣ, ನಮಸ್ತೆ. ಇನ್ನಿತ ಬಾರಿ ಖುಷಿ ಆಗಿರ ಪ್ರೋಗ್ರಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನ ಪೂರ ಪ್ರೋಗ್ರಾಮ್ ನಮ್ಮ ಪೂರ ವರ್ಲ್ಡ್ ಟೂರ್ ತಿರುಗಾರಿ. ವರ್ಲ್ಡ್ ಟೂರ್ ಅಂದ ಪಾಸ್ಪೋರ್ಟ್ ವೀಸಾ ಟಿಕೆಟ್ ದಾಲ ಹುಡುಕಿ ಇನ್ನೂ ಒಂದು 2 ಕಂಟ್ರಿಗೆ ಪ್ರಸತ್ ಕಂಟ್ರಿಗೆ ತಿರುಗಾರಿ ಉಂಟು. ವೇಟ್ ಮಾಡ್ ತಂದಿಲ್ಲ ಅಂತ ಸರ್. ಓಕೆ, ತಿರುಗಲ್ ತಿರುಗಲ್ ನಮ್ಮ ವೇಟ್ ಮಾಡ್ ತಂದಿಲ್ಲ. ಕೂಂದ್ರೆ ಇತ್ತೆ ಅರ್ನ ಮುಂದಕ್ಕೆ ಏನಂತ ಮೆಸೇಜ್ ಸ್ವಿಚ್ ಬಾರ್ ಎಡ್ಡೆ ಬರುವಂತೆ ಸರ್. ಆಕ್ಚುಲಿ ಜನಕ್ಕೆ ಅರ್ಥ ಆತಿನ ಒಂದು ಕರೆಕ್ಟ್ ಮೆಸೇಜ್ ಬರುವಂತೆ. ಸ್ಯಾನಿಟೈಸರ್ ಅವ್ರು ಇನ್ನಿಂಗ್ ಇಂಟೆನ್ಸ್ ಸೋಪ್ ಕೊಡು ಬೆಕ್ ಕೊಡಿ ಬಾರಿ ಖುಷಿ ಅನ್ನಡ ಹೇಳ್ತಾರೆ ಸರ್. ಅರ್ಜಿನಿಯರ್ ಡಾಕ್ಟರ್ ಶಾಂತಾರಾಮ್ ಶೆಟ್ರಣ್ಣ ಇಂಚಿನ ಹಿರೇ ಗೊತ್ತುಜ ಬದರ್ ಗೊತ್ತುಜ ತೇಜಸ್ವಿನಿ ತೇಜಸ್ವಿನಿ ಹಾಸ್ಪಿಟಲ್. ಡಿಸ್ಕನೆಕ್ಟ್ ಮಾಡ್ತೀರ ಅಂದ್ರೆ ಓಕೆ, ಬಾರಿ ಖುಷಿ ಅನ್ ಸರ್. ಅರ್ನ ಒಂದು ಸ್ಪೀಚ್ ಏನು ರಿಯಲಿ ತುಂಬಾ ಜನಗಳು ಮಸ್ತ್ ಅರ್ಥ ಮಾಡ್ತು ನೋಡು. ಬಾರಿ ಎಡ್ಡ ರೀತಿ ಅರ್ಥ ಆಗ್ಲಿ ಬಾತೇ. ಎಸ್ ಎಸ್, ಯಾವ್ದೊಂದು 2-3 ಕಂಟ್ರಿ ಬೋದ್ ಬರ್ತಾನಲ್ಲ ಸರ್. ಇವ್ನ ಪ್ರೋಗ್ರಾಮ್ ಮಸ್ತ್ ಖುಷಿ ಅವನುಂಟು. ಯುವಮನ ಅದು ಬ್ಯಾರಿನ ಅದು ಪುಡು ಯಾನ್ ಅವ್ಳು ಇತ್ತೆ ಆಕ್ಚುಲ್ ತುಂಬು ಸವಾಲ್ ಆಡುತ್ತೆ. ಈಗ ಮಸ್ತ್ ಕಾಲ್ ಕಾಲ್ ಮಾಡ್ತಾರೆ ಎಂಕ್ಲಿ ಅಂತಾರೆ. ಎಣ್ಣೆ ಹಾಕೊಂಡು ಆವಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಬಕ್ಕಿರ್ನ ಫೋನ್ ಇನ್ ಸಂಗೀತ ತಾರೆ ಅವಳ ಖುಷಿ ಹಾಕೊಂಡು ಮೊಹಮ್ಮದ್ ಇಕ್ಬಾಲ್ ಪುರ ಯಾನ್ ಅರ್ನ ಆತ್ಮೆಡ್ಡೆ ಖುಷಿ ಆಡಿ. ಥ್ಯಾಂಕ್ ಯು. ಇನ್ನು ಡ್ರೋನ್ ಒಂದು ಡ್ರೋನ್ ಪ್ರತಾಪ್ ನ ತೋಂದಿಲ್ಲ ಡ್ರೋನ್ ಪ್ರಕಾಶ್ ಕಾಲರ್ ವೇಟ್ ಮಾಡ್ತಾನಲ್ಲ. ಆವಣ್ಣ ಸೀರಿಯಸ್ ತುಯೆ. ಆವ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಮತ್ತೆ ಕಾಲರ್ ವೇಟ್ ಮಾಡ್ತಾನೆ. ಸಾರಿ ಸರ್, ಇಷ್ಟ ಬಂತೀನಿ. ಓಕೆ ಬಾಯ್. ನೆಕ್ಸ್ಟ್ ಕಾಲರ್ ಶ್ರೀನಿವಾಸ್ ಶೆಟ್ಟಿ ಮುಂಬೈ ಇದ್ದು. ಈ ಕಾಲರ್ ಆಯ್ ಬೊಕ್ಕ ನಮ್ಮನ್ನು ಮಾತ ನಮ್ಮ ವೀಕ್ಷಕರಿಗೆ ಐರ್ಲೆಂಡ್ ಲೆಸನ್ ಬಂದಿಲ್ಲ ಡಬ್ಲಿನ್ಕ್ಕೆ ಒಲ್ಲ ಪೋಡ್ಚಿ. ಶ್ರೀನಿವಾಸ್ ಶೆಟ್ಟಿ ಮುಂಬೈ ಇದ್ದು ಪನ್ಲೆ ಸರ್. ನಮಸ್ತೆ. ನಮಸ್ಕಾರ, ನಮಸ್ಕಾರ ಆಲ್ಟರ್ ಅಣ್ಣ. ನಮಸ್ಕಾರ. ನಮಸ್ತೆ, ನಮಸ್ತೆ. ಬನ್ಲೆ ಅವು ಏನು ಶಾಂತಾರಾಮ್ ಶೆಟ್ಟಿ ಪಾತಿರ್ತೇನೆ. ಯಾರು ಹೋದಾಂಡ್ರಿ? ಹೋದಾಂಡ್ ಡಿಸ್ಕನೆಕ್ಟ್ ಆಂಡ್ ದೇವಂಡ ಎನ್ನ ಮಗಿ ಅಲ್ಪ ನಿಚ್ಚಡಿ ಕಲ್ತೊಂದು ಇಲ್ಲತಿ ಒಂದು ಫಿಸಿಯೋಥೆರಪಿ ಆನ ಮಾಸ್ಟರ್ ಡಿಗ್ರಿ ಅವ್ಲಿ ಆಗೊಂದು ಆವಣ್ಣ ಐತು ವಡ ಅದು ಪಾತಿರ್ಕಂದ್ರೆ ಯಾರು ಹೋದಾಂಡ್ರಿ? ಹೋದಿ ಪೇರ್ ಬಾತೇನೆ ಇರಿ ವಾಲ್ಟರ್ ಅಣ್ಣ ಬರ್ತೇನೆ. ಅಂದ 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 ಅಂತೆ ಆವಣ್ಣ. ಹೌದು, ಧನ್ಯವಾದಗಳು. ಥ್ಯಾಂಕ್ ಯು, ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಇತ್ತೆ ಸೀದಾ ಡಬ್ಲಿನ್ಗೆ ಹೋಗಿ ಐರ್ಲೆಂಡ್ ಅವಳು ನಮ್ಮನೇ ಊರದ ನಮ್ಮಾರೆ ಉಲ್ಲೇರು ದೀಪಾ ಕುಮಾರಿ. ದೀಪಾ ನಮಸ್ತೆ. ದೀಪಾ ನಮಸ್ತೆ ಸರ್.
ಎಂಜಿನ ದೀಪ ಏತ್ ಟೈಮ್ ಮಾಡಿತ್ತ ಇರ್ನ ಡಬ್ಲಿನ್ ಅಡ್ ಎನ್ನ ಆಲ್ಮೋಸ್ಟ್ 1 ಇಯರ್ ಅನ್ ಮಗಣಿ ಜುಲೈ 4 ಗೆ 1 ಇಯರ್ ಅನ್ ಆ ಅತ್ತ ಈತ ಮೊಲ್ತ ಲೋಕಲ್ ಟೈಮ್ ಏತ ಅಲ್ಪ ಇತ್ತೆ 11 11 ಓ ಕ್ಲಾಕ್ 11 ಇಂಡಿಯೋ ಸಾರಿ 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 7 7 7 ಆಕ್ಚುಲಿ ಇನ್ ಟೈಮ್ ತೋಜುಂದಿ 710 ಸಾರಿ 710 710 ಕಾಂಡೆದ ದೀಪ ಇವ್ರ ಎಂಜಿನ ಅಲ್ಪ ನರ್ಸದ ಬೆಲೆ ಮಲ್ತಂದುಲ್ಲಾರ ಅತ್ತೆ ಜಾಬ್ ಮಲ್ತಂದುಲ್ಲಾರ ನರ್ಸಿಂಗ್ ಮಲ್ತಂದಲ್ಲೇ ಮುಲ್ಪ ಒಂಜಿ ಯೂನಿವರ್ಸಿಟಿ ಹಾಸ್ಪಿಟಲ್ ಹಾಸ್ಪಿಟಲ್ ಐಟಿ ವರ್ಕ್ ಮಲ್ತಂದು ಬಾರಿ ಮಲ್ಲ ಬೆಲೆ ಈ ಟೈಮ್ ಕೂಡ ಅವು ಬಾರಿ ಎಂಜಿನ ಮಣ್ಪೇರ್ ಆ ಬೇಲೆಕ್ ಇತ್ತಿನಾತ್ ಒಂಜಿ ಗೌರವ ಬೊಕ್ಕ ಐತ ಒಂಜಿ ಪ್ರಾಮುಖ್ಯತೆ ಬಹುಶಃ ನಮಗ್ ಗೊತ್ತುಂಡು ಮೆಡಿಕಲ್ ಫೀಲ್ಡ್ ಇತ್ತಿನ ಮಾತ ನರ್ಸಿಂಗ್ ಅವಾರ್ಡ್ ಡಾಕ್ಟರ್ ಅವಾರ್ಡ್ ಎಂಜಿನಲ್ ಅವಾರ್ಡ್ ಅಂಡ್ ಈರ್ ಆಸ್ ಎ ವಾರಿಯರ್ ಆಸ್ ಎ ನರ್ಸ್ ಎಂಚ ಅಲ್ಪ ಕೋವಿಡ್ ಅನ್ ಫೈಟ್ ಮಾಡ್ತಂದುಲ್ಲಾರ್ ಮುಲ್ಪ ಇತ್ತೆ ಆಲ್ಮೋಸ್ಟ್ ಕೇಸಸ್ ಕಮ್ಮಿ ಆತಂಡ ಅರೌಂಡ್ ಮಾರ್ಚ್ ಟು ಮೇ ಮಸ್ತ್ ಕೇಸಸ್ ಇತ್ತಂಡ ಈವನ್ ಇನಿಷಿಯಲಿ ಒಂದು ಕೋಡಿ ಗೆಲ್ತಂಡ್ ಏನಾಂಡ ಪ್ರಾಬ್ಲಮ್ ಇಲ್ಲ ನಾನ ವಾಪಸ್ ಇಲ್ಲ ಬೋರ್ ಹಾಕೊಂಡ ಇಜ್ಜ ಜನರಲ್ಲ ಅದು ಫೀಲಿಂಗ್ಸ್ ಪೂರ ಎಲ್ಲ ಬರ್ತಿದ್ದಾನೆ ಬಕ್ಕ ಟೈಮ್ ಸರಿಯಾಗ ಅಂದ್ಕೊಂಡು ಬಕ್ಕ ಎನ್ನ ಫ್ರೆಂಡ್ ಗಳಾದಿತ್ತಂಡ ಸೊ ಅಲ್ಲಿಂದ ಧೈರ್ಯ ಬರ್ತಾನೆ ಆಂಡಲ್ಲ ದಾಲ್ ಆಪುಜಿ ರಿಕವರ್ ಹಾಕೊಂಡು ಸೊ ಅವೇಡ್ ಬಕ್ಕ ಒಂದೇ ಧೈರ್ಯ ಬರ್ತೇನೆ ಬಕ್ಕ ಪ್ರೊಫೆಷನ್ ಬಂದು ಬಕ್ಕ ಮಲ್ಪೋಡೆ ಹಾಕೊಂಡು ಸೊ ನರ್ಸಿಂಗ್ ಪ್ರೊಫೆಷನ್ ರಿಕವರ್ ಆಗಲ್ಲ ಟ್ರೀಟ್ಮೆಂಟ್ ವೆದರ್ ಇತ್ತೆ ಸಮ್ಮರ್ ಮಸ್ತ್ ಸೆಕೆ ಏತ್ ಡಿಗ್ರಿ ಉಂಡು ಇತ್ತೆ ಆಲ್ಮೋಸ್ಟ್ 16 ಟು 18 ಇಪ್ಪುಂಡು ಯೂಶುವಲಿ ಮುಲ್ಪ ಪಂಡ 1 ಆರ್ 2 ಡಿಗ್ರಿ ಅಂತ ಹೇಳ್ಪುಂಡು ಅತ್ತೆ ಸೊ ಆ ಟೆಂಪರೇಚರ್ ಅಡ್ಜಸ್ಟ್ ಆದಿತ್ತೆ 16 17 ಅಂತ ಜಾಸ್ತಿ 16 17 ಅಡಿ ಇರಕ್ಕೆ ಸೆಕೆ ಆಪುಂಡು ಅತ್ತೆ ಮುಲ್ಪ 16 17 ಮಂಡ ವಿಂಟರ್ ಜಾಸ್ತಿ ಮುಲ್ಪ ಅಂತ ಓಕೆ ಓಕೆ ಬಾರಿ ಖುಷಿ ಅಂಡ ಇರ್ನ ಊರುಡು ಊರ್ನ ಊರದ ಬಗ್ಗೆ ಒಂಚೂರು ಪನ್ಲೆ ಊಲ್ಪ ಕಲ್ದಿ ನೀರ್ ಅಂಡ್ ಬೇಸಿಕಲಿ ಬಂದರ್ತಿ ಪಂಡದ ಬ್ರಹ್ಮಾವರದ ಅಲ್ಪ ಹಾ ಮಂದರ್ತಿ ಓಕೆ 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 ಹಾ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಪ ಬ್ರಹ್ಮಾವರ ತಾಲೂಕು ಆ ಸೈಡ್ ಬರ್ಕೊಂಡು ಒಂದು ಎಲ್ಲಿ ವಿಲೇಜ್ ಆತೆ ಮಲ್ಲ ಮಲ್ಲ ಸಿಟಿ ದಾಲ್ ಆತ ಬಟ್ ಸ್ಟಿಲ್ ಓಕೆ ಎದ ಪ್ಲೇಸ್ ಅಲ್ಪ ಅಲ್ಲಿ ಇವಾಗ ಕಲ್ತಿನ್ ಪುರ ಕುಡ್ಲಾಡ್ ನರ್ಸಿಂಗ್ ಕಲ್ತಿನ್ ಕುಡ್ಲಾಡ್ ಸಹ್ಯಾದ್ರಿ ಕಾಲೇಜ್ ಕುಡ್ಲದಕ್ಕೂ ಎನ್ನ ಫ್ರೆಂಡ್ ಉಲ್ಲ ಒಟ್ಟಿಗೆ ಹಿಂಗೆ ಎರಡು ಜನ ಒಟ್ಟಿಗೆ ಬರ್ತೀನಿ ಕುಡ್ಲದಾಗ್ಲೇ ಸೊ ಸೇಮ್ ಹಾಸ್ಪಿಟಲ್ ಬೆಲೆ ಮಲ್ತಂದ್ರಲ್ಲ ಬಕ್ಕ ಗ್ರೂಪ್ಸ್ ಪುಣ್ಯತೆ ಇತ್ತೆ ಸೋಶಿಯಲ್ ವೆಬ್ಸೈಟ್ ಇಪ್ಪರೆ ಪೋದೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಬಂಗಾಪೂಜಿ ಅಂಚ ಪಂಡ ಮುಲ್ತ ನಮ್ಮ ತುಳುಕೂಟ ಕನ್ನಡ ಕೂಟ ಅಂಚದಾಲ ಇಜ್ಜತೆ ಲಂಡನ್ ಪುರ ಪುಂಡ ಮತ್ತ ಜನ ತಿಕ್ವೇರ್ ಮುಲ್ಪ ಐರ್ಲೆಂಡ್ ಆತ ಜನ ಬರ್ಪುಜ ಕೊಂಕಣಿ ಯೂತ್ ಎಂದು ಪುರ ಉಂಟು ಅಂಡ್ ಕೊಂಕಣಿ 2015 ಅಲ್ವಾ ಬಾರಿ ಖುಷಿ ಏನ್ ಗೊತ್ತ ಆ ಗಿನ್ನಿಸ್ ಎದುರು ಪೆನ್ನಿಸ್ ಮಾಡೋದು ಸೂಪರ್ ಒಂದುಂಡು ಶಾಪಿಂಗ್ ಮಾಲ್ ದೀಪ ಖುಷಿ ಅಂಡ್ ವೈಟ್ ಮಲ್ಪುಲೆ ಒಂಜಿ ರೆಡ್ ಕಾಲರ್ ಪಾತಿರ್ಗ ಹಲೋ ಆಲ್ವಿನ್ ಊರ್ವಾಡ್ದು ಹಲೋ ಹಲೋ
ಹಾಯ್ ಆಲ್ವಿನ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಸೌಖ್ಯ ಅಲ್ಲ, ಸೌಖ್ಯ ಅಲ್ಲ. ಪಂಡ್ಲೆ ಏನೇನು ಪಾತ್ರೆ ಬಾರಿ ಹೆಂಗೆ ಹಂಗೆ ನಾನು ಭಾರಿ ಅಡ್ಮುಗಿ ತಿಂಗಳು ತಿಕ್ಕಂದಿರ್ತಿ ಈ ನೀರಿಗೆ ಪಾತ್ರೆ ತಿಕ್ಕ ಬಾರಿ ಭಾರಿ ಖುಷಿ ಆಡ್ರಿ. ಹಾಂ ಪಂಡ್ಲೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೊಕ್ಕ ಈರ್ ನಮ್ಮ ಪ್ರೋಗ್ರಾಮ್ ಉಂಡದೆ ಫ್ಯಾಂಟಾಸ್ಟಿಕ್ ನೋಬಡಿ. ಥ್ಯಾಂಕ್ ಯು ಡೂಯಿಂಗ್ ದ ಬೆಸ್ಟ್ ಫಾರ್ ದಿ ಕಮ್ಯುನಿಟಿ ಇನ್ ಹೋಲ್ ಅವರ್ ದಿಸ್ ಏರಿಯಾ. Now you have become a, what do you call it, hero in the world, I can say. ఇది ఇది స్పెషల్ డే ఇంకా నా కార్గిల్ విజయోత్సవం అవుతున్నదే 21st ఇయర్ అండ్ సార్ ఇంకా నమ్మ సాధారణ డాక్టర్ పాత్ర అరే నన్నోర లెప్పుగ నన్నోర ఫుల్ టైమ్ లెప్పుగ ఇని పండ కాలి ఉంది అడ్వైస్ కొర్రే మాత్ర ఇదిని ఇని ఎంకల్ నుట్టుకు ఐర్లాండ్ ఎడ్దు దీప ఉల్లేరు పాత్రలే జస్ట్ హలో పండ్లే హలో బహుశా కాల్ కట్టాను కాల్ కట్టాండి ಓಕೆ ನೆಕ್ಸ್ಟ್ ಕಾಲರ್ ಉಲ್ಲ ರಮಣಿ ಸಾಲ್ಯಾನ್ ಮುಂಬೈ ಇಡ್ದು ಹಲೋ 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 ಓಕೆ ಬಹುಶಃ ಅವಲ ಕಾಲ್ ಕಟ್ ಅಂಡ್ ದೀಪ ರೆಡ್ ಕಾಲ್ ಕಟ್ ಅಂಡ್ ಮಲ್ಲೇಜಿ ಓಕೆ ದೀಪ ಇತ್ತೆ ಆಸ್ ಎ ಯಂಗ್ ನರ್ಸ್ ಆಸ್ ಎ ಯಂಗ್ಸ್ಟರ್ ಎಂಕಲ್ ನ ಮಾತ ಈ ತುಳುನಾಡದ ಈ ಟಿ ವಿ ತೂಪಿನ ಕಲೆಕ್ ಮುಲ್ತುಡ್ದಲ್ಲ ಪರದೇಶಲ್ಲ ಮಸ್ತ್ ಜನ ತೂವಂದುಲ್ಲೇರು ಒಂಜಿ ಬ್ರೀಫ್ ಆದ ಇರ್ನ ಒಂಜಿ ಈ ಕೋವಿಡ್ ಸಂದರ್ಭದ ಒಂಜಿ ಬ್ರೀಫ್ ಮೆಸೇಜ್ ಬಂದ್ಲೆ. ಮಾಸ್ಕ್ ಸ್ಯಾನಿಟೈಸರ್ ಬೊಕ್ಕ ಸೋಷಿಯಲ್ ಡಿಸ್ಟೆನ್ಸ್ ಎಂಚಿನೊಂಡು ಅವು ಮಾತ ಬೇಸಿಕ್ ಥಿಂಗ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಅವೇನು ಬುಡ್ದು ಬೇತೆ ಎಂಚಿನ ಒಂಜಿ ಅಡ್ವೈಸ್ ಈರ್ನ ಐರ್ಲ್ಯಾಂಡ್ ಈರ್ ಕಲ್ದಿನ ಎಂಕಲೆಕ್ ಮೂಲ್ ಪಾಸ್ ಮಲ್ಪರೆ ಈರ್ ಬಯಕೊನ್ವಾರ್ ಏನ್ ಪಂಡ್ ಪಿನ್ ಪಂಡ ಮುಲ್ಪ ಕಂಟ್ರೋಲ್ ಆತಿನ ಮೇನ್ ರೀಸನ್ ಜನಕ್ಕೆ ಗವರ್ಮೆಂಟ್ ಏನಪ್ಪ ಅಂತಾರೆ ಅವಿನ್ ಫಾಲೋ ಮಲ್ತೆ. ಸೊ ಜಸ್ಟ್ ಅವಿನ್ ಫಾಲೋ ಮಲ್ಪ್ಲಿ ದಾಯ ಪಂಡ ಗವರ್ಮೆಂಟ್ ಆಗಲಿ ಅರ್ನಾಟಕ ಆಗಲಿ ದಾಲ ಪಂಡ್ ಪೂಜೆ ಡೆಫಿನೆಟ್ಲಿ ಆಗಲಿ ಸ್ಪೆಷಲಿಸ್ಟ್ ಏರು ಪೇರ್ ಆಗಲಿ ಕಾಂಟ್ಯಾಕ್ಟ್ ಮಲ್ತೆ ಪಂಡ್ತಾರೆ. ಇತ್ತೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿಲ ಸೇಮ್ ಅವೇ ಪಂಡೆ ಶಿಸ್ತು ಡಿಪ್ಲೆ ಪಂಡೆ. ಸೊ ಮಾಸ್ಕ್ ಪಾಡ್ನ ಅವರ ಏನಪ್ಪರ ಗವರ್ಮೆಂಟ್ ಆಗಲಿ ಪಂಡ್ಪೇರು ಅವೇನ್ ಫಾಲೋ ಮಲ್ಪ್ಲಿ. ಸೊ ಪಕ್ಷ ಜಾತಿ ಧರ್ಮ ಅವರ ಪೂರಾಗ್ಲಲ್ಲಿ ಇತ್ತಿನೇ. ಸೊ ಅಟ್ ಲೀಸ್ಟ್ ಈ ಟೈಮ್ ಬಿಡ ಜಸ್ಟ್ ಮನುಷ್ಯತ್ವ ಏನ ಉಂಡು ಅವೇನ್ ಅದು ಅನ್ಕೊಂಡ ಡೆಫಿನೆಟ್ಲಿ ಕಂಟ್ರೋಲ್ ಆಗಲಿ ಕಂಟ್ರೋಲ್ ಆಗಂದೆ ನಮ್ಮೆಲ್ಲ ವಿಷಯ ದಾಲತ್ ಪಕ್ಕ ಕೊರೋನಾ ಬತ್ತನ ಪೋರಡ್ ಪಂಡೆ ದಾಲಜ್ಜಿ ಮಸ್ತ್ ಜನ ಹುಷಾರ್ ಆತೇರ ಡೆತ್ ಆತ ಜರ್ ಪಂಡದ್ ಪಂಡ್ಕೂಜಿ ಅಂಡ್ ಡೆತ್ ಆತನ ಮೇನ್ ರೀಸನ್ ಕೊರೋನಾ ಅದಕ್ಕಿನ್ ಜಸ್ಟ್ ಒಂದೇ ಜನಕ್ಕೆ ಮಾತ್ರ ಜಾಸ್ತಿ ಜನ ಬೇರೆ ಡಿಸೀಸ್ ಇತ್ತದೆ ಡೆತ್ ಆತನಾಗ್ಲೇ ಜಾಸ್ತಿ. ಸೊ ಟೆನ್ಷನ್ ಮಲ್ಪಟ್ಟಿ ಜಸ್ಟ್ ಆಯ್ನಾದ್ ಕಂಟ್ರೋಲ್ ಮಲ್ಪರೆ ಟ್ರೈ ಮಲ್ಪೆ ದಾಯ ಪಂಡ ಬೇತೆ ಕಾಯಿಲೆ ಪೂರ ಎತ್ತಿನಾಗ್ಲೆ ಕೊರೋನಾ ಬತ್ತನ ರಿಕವರ್ ಆಪಿನ ಒಂತೆ ಬಂಗ ಹಾಕೊಂಡು ಮಸ್ತ್ ಸಫರ್ ಆಪೇರು. ಸೊ ನೀರೆಲ್ಲ ನಿಗ್ಲೆಲ್ಲ ಸೇಫ್ ಆದಿ ಒನ್ಲಿ. ಸೊ ನೀರ್ನ ಅರೌಂಡ್ ಏರ್ ಪೂರ ಉಲ್ಲೇರಾಗ್ಲಿ ಸೇಫ್ ಆದಿ ಇರ ಟ್ರೈ ಮಲ್ಪೆ. ಸೊ ಡೆಫಿನೆಟ್ಲಿ ಓಕೆ ದೀಪ ಜಸ್ಟ್ ಹೋಲ್ಡ್ ಮಲ್ಪಲೆ ಒಂದು ಸಾಸ್ತಾನ ಕಾಲರ್ ಉಲ್ಲೇರು ನಾಗೇಶ್ ಪೈ. ಹಲೋ 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 ನಮಸ್ತೆ ನಮಸ್ತೆ. ನಾನು ನಾಗೇಶ್ ಪೈ ಅಂತ ಸಾಸ್ತಾನ. ಹೇಳಿ ಸರ್. ಹೇಳಿ ಸರ್. ನಾನು ಕೊಂಕಣಿ ಮಾತಾಡ್ತೇನೆ, ಸ್ವಲ್ಪ ಕೊಂಕಣಿ ಬರ್ತದೆ. ಕೊಂಕಣಿ ಅಂದ್ರೆ ನಾನು ಜಿ ಎಸ್ ಬಿ ಕೊಂಕಣಿ. ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೇದು. ಅಲ್ಲ ಒಂದ್ ಎರಡು ನಿಮಿಷ ಅಷ್ಟೇ ಹೇಳಿ. ಪ್ರೋಗ್ರಾಮ್ ಬರೇ ಇತಿಹಾಸ ಆಗಿರ ತುಮಿ ಪ್ರೋಗ್ರಾಮ್ ಕಂಡೆ ಬರೇ ಕರ್ತಾತ ಬರೇ ಆತಾ ಚಾನಲ್ ಬರೇ ರೈತ. ಥ್ಯಾಂಕ್ ಯು. ಮಾಗಿರ ಪ್ರತ್ಯೇಕ ತುಮಿ ಎಕ ಪ್ರತಿಭಾವಂತ ಕಾಪ ನಾನು ತನಕ ಪ್ಲಾಟ್ಫಾರ್ಮ್ ತುಮಕೆ ಮೀಡಿಯಾ ಮಂಚ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು. ಪುರ ಅದು ಅದನ್ನು ಗುರುತಿಸಿ ನೀವು ಅದನ್ನ ವ್ಯಕ್ತಿ ಎಷ್ಟು ಪ್ರತಿಭೆ ಇದ್ರೂ ಕೂಡ ಪ್ಲಾಟ್ಫಾರ್ಮ್ ಬೇಕು. ಪ್ಲಾಟ್ಫಾರ್ಮ್ ಇಲ್ಲದೆ ಒಬ್ಬ ವ್ಯಕ್ತಿ ಪ್ರಸಿದ್ಧ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಅದನ್ನು ಅವರನ್ನು ಗೌರವಿಸಿ ಅದಕ್ಕೆ ಸೂಕ್ತವಾದದನ್ನು ನೀವು ಅವರ ಹತ್ತಿರ ಮಾತಾಡಿ ಎಷ್ಟು ಸಣ್ಣ ಪ್ರತಿಭೆ ಇದ್ರೂ ಕೂಡ ನೀವು ನಿಮ್ಮ ಚಾನಲ್ ಅಲ್ಲಿ ಕರೆಸ್ತೀವಿ. ಅದು ನನ್ಗೆ ತುಂಬಾ ಸಂತೋಷ ಆಗ್ತುಂಟು ನಿಮ್ಮ ಒಂದು ಈ ಚಾನಲ್ ಅಲ್ಲಿ. ಮತ್ತು ಈ ಮೂಲಕ ಒಂದು ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಕೊರೋನಾದ ಬಗ್ಗೆ ಈ ಕೊರೋನಾ ಅನ್ನೋದು ಯಾರು ಹೆದರುದು ಬೇಡ. ಆದ್ರೆ ಈಗ ಈಗ ಹಾಕು ಕೆಲವರು ಮಾಸ್ಕ್ ಎಲ್ಲ ಅದು ಗುಣಮಟ್ಟದ ಮಾಸ್ಕ್ ಅಲ್ಲ. ಅದರಲ್ಲಿ ಗುಣಮಟ್ಟದ ಮಾಸ್ಕ್ ಬೇಕು. ಮಾಸ್ಕ್ ಹಾಕುವಾಗ ಅದು ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡುವುದಕ್ಕಿಂತ ಕೆಳಗೆ ಮೇಲೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದು ಇವತ್ತು ಬೆಳಿಗ್ಗೆ ಹಾಕಿದ ಮಾಸ್ಕ್ ನಾವು ಮನೆಗೆ ಸಂಜೆ ಹೋಗುವಾಗ ಮುಟ್ಟಬಾರದು, ತೆಗಿಬೇಕು. ತೆಗಿದೆ ಅದನ್ನು ಬಿಸಿನೀರಿನಲ್ಲೋ ತೊಳೆದು ಅದು ಪುನಃ ಯೂಸ್ ಮಾಡಬೇಕೇ ವಿನ ಮಾಸ್ಕ್ ಒಮ್ಮೆಗೆ ಕೆಳಗೆ ಮಾಡುದು ಒಮ್ಮೆಗೆ ಉಸಿರಾಟ ತೊಂದರೆ ಆಗಿ ಮೇಲೆ ಮಾಡುದು ಅದರಿಂದ ಮಾಸ್ಕ್ದಿಂದ ಏನು ಪ್ರಯೋಜನ ಇಲ್ಲ. ಮತ್ತು ಸ್ಯಾನಿಟೈಸರ್ ಆವತ್ತು ಏನು ಹಣ ತೆಕ್ಕೊಳ್ಳುವಾಗ ಒಬ್ಬರಿಂದ ಇದಾಗುವಾಗ ಅದು ಹಾಕ್ತಾ ಇದ್ರೆ ಯಾಕೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗ ಕ್ರಿಕೆಟ್ ಒಬ್ಬ ಬ್ಯಾಟ್ಸ್ಮನ್ ಆಡ್ತಾನೆ, ಆಡುವಾಗ
ಬಾಲ್ ಅನ್ನುವುದು ಕೊರೋನಾ ಇದ್ದಾಗೆ ನಾವು ಹೆಲ್ಮೆಟ್ ಹಾಕುದು ತಪ್ಪಿಸಬಾರದು. ಇಲ್ಲಾಂದ್ರೆ ಬಡಿತದೆ ಅದು. ಬಾಲ್ ಯಾವ ರೀತಿ ಬರ್ತದೆ ಬರುವುದಿಲ್ಲ ಅನ್ನೋದು ಮುಖ್ಯ ಅಲ್ಲ, ಅವನ ಜಾಗೃತಿ ಅವ ಮಾಡ್ಕೊಳ್ಬೇಕು. ಬಾಲ್ ಬೌನ್ಸರ್ ಹಾಕ್ಬಹುದು ಅಥವಾ ಬಾಲ್ ಬಂದು ತಲೆಗೆ ಹೊಡಿಬಹುದು, ಹೊಡಿದೇ ಇರಬಹುದು. ನಾವು ಹೆಲ್ಮೆಟ್ ಹಾಕುದು ತಪ್ಪಿಸಬಾರದು, ನಮ್ಮ ಜಾಗೃತಿ ಮುಖ್ಯ. ಸರಿ ಸರ್, ಸರಿ 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 ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ 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 ದೀಪ, ಥ್ಯಾಂಕ್ ಯು ವೆರಿ ಮಚ್, ನೀವು ನಮ್ಮ ಹತ್ರ ಜಾಯಿನ್ ಆಗಿ ಮಾತಾಡಿದ್ರಿ. ಸಮಯ ಸ್ವಲ್ಪ ಕಡಿಮೆ ಆಯಿತು, ಆದರೂ ಪರವಾಗಿಲ್ಲ, ನೀವು ಇಲ್ಲಿಯೇ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾಗೆ ಆಯಿತು ದೀಪ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಅಮ್ಮ, ಓಕೆ ರೈಟ್, ಬೈ ಬೈ. ಓಕೆ ಸರ್, ಬೈ ಸರ್. ನನೊಂಜಿ ಎಂಕಲ್ನ ಗೆಸ್ಟ್ ಉಲ್ಲಿರು, ಅರೆನ್ಲ ಎಂಕುಲ್ ಕನೆಕ್ಟ್ ಮಲ್ಪರೆ ಟ್ರೈ ಮಲ್ ತಂದುಲ್ಲ. ಇತೆ ಶ್ರೀಮತಿ ಭಂಡಾರಿ ಮೂಲ್ಕಿಡ್ದ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಪನ್ಲೆ ಪನ್ಲೆ. ಯಾನು ಮೂಲ್ಕಿಡ್ದು ಬಾತೆ ಅಪ್ನ? ಪನ್ಲೆ ಪನ್ಲೆ. ದೀಪ ಭಂಡಾರಿ ಎರಡು ಬಾತೆ ಇರ್ದಂಗೆ ನಾರ್ ಪೋಯಿರತ್ತೆ ನನ್. ಓ ಅಂದನ್ ಆರ್ ಪೋಯಿರ್, ನಾನು ನಿಮ್ಮ ಗೆಸ್ಟ್ ಬರ್ಪೇರು, ನನ್ನ ಟೈಮ್ ಅಂತ ಕಮ್ಮಿ ಉಂಡು. ಅರೆಡ ಪಾತೆ ರೈತನ ಇರಿಗೆ ಪದ್ಮನಾಭರಾವ್ ಕೊಟ್ಟಾರದಿಂದ. ಹಲೋ 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 ಸರ್, ಪದ್ಮನಾಭರಾವ್ ಪಾತ್ರೆ ಪನ್ಲೆ ಪನ್ಲೆ. ಏನ್ ಕೋಡದ ಪಾತ್ರ ಹೇಳಬೇಕಾಯ್ತು ಹಿಂಗೈತೆ ಪ್ರೋಗ್ರಾಮ್ ಮಾಡಿ ಪಾತ್ರ ತೋರಿದ್ನ. ಇತ್ತೆ ಹೆಂಗ್ಲಿ ಇತ್ತೆ ಕೊರೋನಾದವ್ರ ಮಸ್ತ್ ಪ್ರಾಬ್ಲಮ್ ಸಂಕಷ್ಟ ಆತ. ಅದಕ್ಕೊಂದು ಮಂಕುತಿಮ್ಮನ ಕಗ್ಗದ ಒಂದು ಇನ್ನು ಪಣತ ಇವರಿಗೆ ಮಂಕು. ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ. ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮ ಕಡೆದು ಸತ್ವವೆತ್ತುವ ಮಂತು. ಪಂಡ ದುಗುಡ ಬಣ್ಣ ದುಃಖ ಬಣ್ಣ, ನಮ್ಮ ಆತ್ಮನ ಕಡೆದು ಸತ್ವನ್ ತೆಡುಪುನ ಮಂತು. ಮಂತು ಪಂಡ ಈ ಬೆಂಜನಪುರವನ್ನು ಒಳಪರ ಅಂಚ ಅಂದ್ರ ನಾವು ಈ ಕಷ್ಟಪಟ್ಟು ಬಣ್ಣದು ನಾವು ಮುಂದೆ ಮಲ್ಪರ ಬಳ್ಳಿ ನಮ್ಮ ಸತ್ವದ ಪರೀಕ್ಷೆಗೆ ಒಂದು ಚಾಲೆಂಜ್ ಒಂದು ಈ ಒಂದು ಬತ್ತಿನ ನಾವು ಪಾಸಿಟಿವ್ ಆದಕ್ಕೆ ತಂದಾವೇನು ಒಂದು ಮಲ್ಪೋಡು. ಹೌದು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಇರ್ನ ಎಡ್ಡೆ ಪಾತೀರ್ ಯಾರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇತ್ತೆ ನಮ್ಮ ನನ್ನ ಒಂದ ಟೈಮ್ ಬಾಕಿ ಉಂಡು. ನಾನೊಂಜಿ ಯುರೋಪ್ ಕಂಟ್ರಿ ಒಂಜಿ ಎಲ್ಲಿಯ ರಾಷ್ಟ್ರ ಉಂಡು ಲಕ್ಸಂಬರ್ಗ್ ಬಣದು, ಅವು ಭಾರಿ ಒಂಜಿ ಬ್ಯೂಟಿಫುಲ್ ಪ್ಲೇಸ್, ಗ್ರೀನರಿ ಉಂಡು ಕುಡ್ಲದಂಚೆನೆ. ಅವಲುಲ ನಮ್ಮ ಊರದಕ್ಕುಲ್ ಉಲ್ಲೇರು ಪ್ಯಾಟ್ರಿಕ್ ಡಿಸೋಜ ಬಣದು ಲಕ್ಸಂಬರ್ಗ್ ಇಡ್ದು ಲೈವ್ ಅದು ಜಾಯ್ನ್ ಆಗ ಉಲ್ಲೇರು. ಪ್ಯಾಟ್ರಿಕ್ ನಮಸ್ತೆ. ಪ್ಯಾಟ್ರಿಕ್ ಏನುಂಡ? ಕೇಳುಡು ಸರ್, ನಮಸ್ತೆ. ನಮಸ್ತೆ, ಏತ್ ಟೈಮ್ ಆಂಡಲ್ಪ ಲಕ್ಸಂಬರ್ಗ್? ಇತ್ತೆ 8:22 ಆಂಡ್ ಸರ್. 8:22, ಭಾರಿ ಒಂಜಿ ಬ್ಯೂಟಿಫುಲ್ ಪ್ಲೇಸ್. ಸಾಧಾರಣ ಮಟ್ಟಕ್ಕೆ ಅಲ್ಪ ಬನ್ನಗ ಒಂಜಿ ಕುಡ್ಲಾ ಬತ್ತಿನಲ್ಲಿ ಕಾಪು ಜಾತ ಗ್ರೀನರಿ ಇದೆ ಅಲ್ಪ. ಹಲೋ ಹಲೋ ಸರ್, ಹಾ ಬರ್ಲೆ. ಕೇನುಂಡದ ಕೇನುಂಡತೆ? ಅಂದ ಗ್ರೀನರಿ ಉಂಡು, ಬೊಕ್ಕ ಮಸ್ತ್ ಓಪನ್ ಪ್ಲೇಸ್. ಎಲ್ಲ ಎಲ್ಲ ಕಂಟ್ರಿ ಅರೌಂಡ್ 6.5 lakh ಪಾಪ್ಯುಲೇಷನ್ ಉಂಡು. ಅಲ್ಪ ಅವ್ಲ ನಮ್ಮ ಕುಡ್ಲದ ಕುಲ್ಲ ಭಾರಿ ಖುಷಿ ಆಗುಂಡು. ಬಹುಶಃ ಒಂಚೂರು ಡಿಲೇ ಉಂಡಾವಣದು ಇರ್ನ ಅಂದಂತೆ ಒಂಚೂರು ಡಿಲೇ ಉಂಡು. ಓಕೆ, ಯಾನ್ ಜಾಸ್ತಿ ಇರ್ನ ಟೈಮ್ ಗೆತ್ತೋನು ಜಿ ಈರ ಅಲ್ಪ ಎಂಜಿನ ಮಲ್ತೊಂದುಲ್ಲಾರ ಬೊಕ್ಕ ಊರುಡು ಅಲ್ಪ. ಯಾನ್ ಮುಲ್ಪ ಅಮೆಝಾನ್ ಕಂಪನಿ ಬೆಲೆ ಮತ್ತೊಂದಿಲ್ಲ, ಈ ವರ್ಷ ಜನವರಿ ಜಾಯ್ನ್ ಆತೀನಿ. ಬೊಕ್ಕ ಊರುಡು ಮಿಯಾರ್ ದಯ ಮಿಯಾರ್ ಕಾರ್ಲ ದಯ ಮಿಯಾರ್ ಕಾರ್ಕಳ. ಓಕೆ ಓಕೆ, ಲಕ್ಸಂಬರ್ಗ್ ತಿಕ್ವೇರಾ ಊರದ ಕುಲ್ ತಿಕ್ವೇರಾ ತುಳು ಕೊಂಕಣಿ ಕನ್ನಡ ಪಾತ್ರನ ಕುಲ್ ತಿಕ್ವೇರಾ?
ಎಂಕಲ ಇಂಡಿಯನ್ ಅಸೋಸಿಯೇಷನ್ ಲಕ್ಸಂಬರ್ಗ್ ಉಂಡು ಐಟ್ ಒಂಜೆರಡು ಜನ ಉಲ್ಲೇರ್ ಜಾಸ್ತಿ ಟಚ್ ಜೀಪಂಡ ಮಾರ್ಚ್ ಇಡ್ದು ಬೊಕ್ಕ ಲಾಕ್ಡೌನ್ ಲಾಕ್ಡೌನ್ ಆಂಡತೆ ಅಂಚ ಜಾಸ್ತಿ ಟಚ್ ಇಡ್ ಪೋರಾತ ಜಿ. ಓಕೆ ಓಕೆ ಅಂಡ ಎಂಚ ಸಿಚುವೇಶನ್ ಉಂಡಲ್ಪ ಕೋವಿಡ್ ಸ್ಪ್ರೆಡ್ ಆವೊಂದುಂಡ ಅಥವಾ ಕಮ್ಮಿ ಆವೊಂದುಂಡ ಕಂಟ್ರೋಲ್ಡ್ ಉಂಡ ಎಂಚಿನ ಎಂಚ ಒಂದು ಸಿಚುವೇಶನ್? ಕೋವಿಡ್ ಅಡ್ಡೆ ಕಂಟ್ರೋಲ್ ಉಂಡು, ಗೌರ್ಮೆಂಟ್ ಜಾಸ್ತಿ ಸಪೋರ್ಟ್ ಮಲ್ತೇರ್ ಜನಕ್ಲೇಗ್, ಲಾಕ್ಡೌನ್ ಇನಿಷಿಯಲ್ ಕೊರ್ತೇರ್ ಬೊಕ್ಕ ಜನಕ್ಲೇಗ್ ಪೂರ ಮಾಸ್ಕ್ ಡಿಸ್ಟ್ರಿಬ್ಯೂಟ್ ಮಲ್ತೇರ್, ಇಲ್ಲಾಡ್ ಇಲ್ಲಾಡ್ ಟೆಸ್ಟಿಂಗ್ ಇನ್ವಿಟೇಷನ್ ಕೊರ್ತೇರ್ ಬೊಕ್ಕ ಜಾಸ್ತಿ ಶಿಸ್ತು ಮೇಂಟೈನ್ ಮಲ್ಪರ ಪ್ರಯತ್ನ ಮಲ್ಪರ್. ಪಂಡ ಒಂಜಿ ಎಕ್ಸಾಂಪಲ್ ಕೊರ್ಪೆ, ಇಕುಲ್ ಮುಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪೋನಾಗ ಮಾಸ್ಕ್ ಪಾಡಿನಾಗ ಯಾನ್ ತಿರ್ತು ಪಡೆದಿತ್ತೆ. ಸೊ ನೇಬರ್ ಸಕುಲ್ ಪಂಡೇರ್ ಮುಗ್ದು ಲೈ ಮುಗ್ದ ಮಿತ್ ಪಾಡ್ಲ ಅಂಚ. ಓಕೆ ಓಕೆ ಪ್ಯಾಟ್ರಿಕ್ ಇತ್ತೆ ಅಲ್ಪದ ಸಿಚುವೇಶನ್ ದುಂಬುಡ್ದಲ ಮಸ್ತ್ ಕಮ್ಮಿ ಆವೊಂದುಂಡತ ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಉಂದ ತಿರ್ತೆ ಬರೋಂದುಂಡು. ರೈಟ್ ರೈಟ್. ಯುರೋಪಿಯನ್ ಕಂಟ್ರಿದ ಬೇತೆ ಕಂಟ್ರಿ ಡೆಂಚ ಉಂಡು, ಫ್ರಾನ್ಸ್ ಜರ್ಮನಿ ಬೊಕ್ಕ ಸ್ವಿಟ್ಜರ್ಲೆಂಡ್? ಬೇತೆ ಕಂಟ್ರಿ ಪಂಡ ಫ್ರಾನ್ಸ್ ಜರ್ಮನಿ ಬೊಕ್ಕ ಸ್ಪೇನ್ ಪುರ ಐಡ್ ಉಂಡು, ಬಟ್ ಪೋರ್ಚುಗಲ್ ಅಂತ ಜಾಸ್ತಿ ಉಂಡು. ಬೊಕ್ಕ ಬೇತೆ ಕಂಟ್ರೀಸ್ ಪುರ ಎಡ್ಡೆ ಕಂಟ್ರೋಲ್ ಮಲ್ದೇರ್. ಎಡ್ಡೆ ಕಂಟ್ರೋಲ್ ಮಾಡಿದೆ. ಓಕೆ ಓಕೆ. ಸ್ವಿಟ್ಜರ್ಲೆಂಡ್ ಬೆಲ್ಜಿಯಂ ಪ್ರೈಡೆ ಕಲ್ದು ಮಾಡಿದೆ. ಓಕೆ. ಒಂಜಿ ಕಾಲರ್ ಉಳ್ಳೇರು ನವೀನ್ ಆಚಾರ್ಯ ಮುಂಬೈ ಹಿಡಿದು ಹರಡ ಪಾತೆರ್ಗ. ಹಲೋ 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 ನಮಸ್ತೆ. ಹಾಂ ಹೌದು ಸರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇನ್ನು 20 ವರ್ಷ ನಮ್ಮ ದೇಶದ. ಹಾಂ 21ನೇ ವರ್ಷ. ವೆರಿ ಗುಡ್, ಬಾರಿ ಖುಷಿ. ದೇಶದ ಭಕ್ತಿ ಇದೆ ಬರೋಡಿ. ದೇಶದ ಭಕ್ತಿ ಗೀತೆ ಪನ್ಲೆ ಒಂಜಿ ಲೈನ್ ಪನ್ನೋಡಿ. ಒಂಜೇ ಲೈನ್ ಪನ್ಲೆ ಪನ್ಲೆ ಪನ್ನ. ಏ ಮೇರೆ ವತನ್ ಕೇ ಲೋಗೋ ಜರಾ ಆಂಖ್ ಮೇ ಬರಲು ಪಾನಿ ಜೋ ಶೇದುವೇ ಉನ್ಕಿ ಜರಾ ಯಾದ್ ಕರೋ ಕುರ್ಬಾನಿ ತೋ ಭೂಲು ನ ಜಾವೋ ಉನ್ಕೋ ಇಸ್ಲಿಯೆ ಸುನು ಯೇ ಕಹಾನಿ ಜೋ ಶೇದು ಹುವೇ ಉನ್ಕಿ ಜರಾ ಯಾದ್ ಕರೋ ಕುರ್ಬಾನಿ ಜಯ ಹಿಂದ್ ಜಯ ಹಿಂದ್ ಜಯ ಹಿಂದ್. ಬಾರಿ ಖುಷಿ ಅಂಡ್ ಬಾರಿ ಸೋಕಾಂಡ್ ಒಂದೊಂದು ಮಲ್ಲ ಗೌರವ ಇಂಕುಲ್ ನಮ್ಮ ಎಂಕಲ್ ಸೈನಿಕರೇ ಕೊರ್ಪಿನ. ಓಕೆ ಪ್ಯಾಟ್ರಿಕ್ ಇರ್ ಲಕ್ಸಂಬರ್ಗ್ ಜಾಯ್ನ್ ಆಯರ್ ಒಂಜಿ ಎಲ್ಲಿಯ ಕಂಟ್ರಿ ಬಾರಿ ಪೊರ್ಲುದ ಕಂಟ್ರಿ ಹೆಂಗ್ ಗೊತ್ತುಂಡು ಅಂಚೆನೆ ಇರ್ ಎಂಕಲ್ ನ ಊರ್ದ ಕುಲ್ಲ ಅವ್ಲು ಉಲ್ಲೇರ್ ಪಣಪಿನ ಎಂಕಲೆಗ್ ಬಾರಿ ಖುಷಿ. ನಮ್ಮ ನಾಡ್ದು ಬತ್ತೊಂದುಲ್ಲ ಐತೆ ಓ ಕಂಟ್ರಿಡ್ ನಮ್ಮ ತುಳಿಯರ್ ಇಜ್ಜೇರ್ ಬಣದು ಓ ಕಂಟ್ರಿಡ್ ಇಜ್ಜೇರ್ ನಾಡ್ದು ಬತ್ತೊಂದುಲ್ಲ. ಸೊ ಥ್ಯಾಂಕ್ ಯು. ಲಾಸ್ಟ್ ಪೋಪಿನ ತುಂಬ ಒಂದು ಬ್ರೀಫ್ ಆದ ಇರ್ನ ಎಕ್ಸ್ಪೀರಿಯನ್ಸ್ಡ್ ನಮ್ಮ ತುಳುನಾಡದ ಜನಗಳಿಗೆ ಒಂದು ಎಲ್ಲಿಯ ಮೆಸೇಜ್? ಓಕೆ. ಸೊ ಯಾನ್ ಜಸ್ಟ್ ಪೂರ ಜನ ಪಂತೇರ್ ದೀಪಾ ಅವಡ್ ಶಾಂತರಾಮ್ ಶೆಟ್ರ ಸೇಮ್ ಮೆಸೇಜ್ ಪಂತೇರ್. ಯಾನ್ ಪನ್ಪುನ ಒಂಜಿ ವಿಶೇಷ ಟ್ರಸ್ಟ್ ದೀಲೆ ಸೆಲ್ಫ್ ಟ್ರಸ್ಟ್ ದೀಲೆ ಬೊಕ್ಕ ಯುನೋ ಪೋಡಿಯನ್ ಬಡ್ಚಿ ಕೊರೋನಾ ದಲ ಎಂಕ್ಲೆಗ್ ಅಟ್ಯಾಕ್ ಮಲ್ಪುಜಿ ಡೈರೆಕ್ಟ್ಲಿ ಅದು ಜಸ್ಟ್ ಸೇಫ್ ಡಿಸ್ಟೆನ್ಸಿಂಗ್ ದಿಲೆ ಸೆಲ್ಫ್ ಯುನೋ ರೆಸ್ಪೆಕ್ಟ್ ದಿಲೆ ಬೊಕ್ಕ ಸೇಫ್ ಡಿಸ್ಟೆನ್ಸಿಂಗ್ ರೆಸ್ಪೆಕ್ಟ್ ದಿಲೆ ಒರೆನೊರೆಗ್ ಕೇರ್ ಮಲ್ಪ್ಲೆ ಏರೆ ಕಂಡಲ್ಲ ಬಂಗಾಂಡ ಹಾಕ್ಲಿಕ್ ಹೆಲ್ಪ್ ಮಲ್ಪ್ಲೆ ಊರುಡು ತುಪ್ಪ ಎಂಕುಲ್ ಮಸ್ತ್ ಪ್ರಾಬ್ಲಮ್ಸ್ ಉಂಡು ದೈಜಿ ವರ್ಲ್ಡ್ ಎಡ್ಡೆ ಹೆಲ್ಪ್ ಮಲ್ತುಂಡು ಅಂಚನೆ ಏರ್ಲ ಪೋಡಿನ ಬಚ್ಚಿ ಸೇಫ್ ಟ್ರಸ್ಟ್ ದಿಲೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಕ ಇಂಚಿನ ಇನ್ಸ್ಟ್ರಕ್ಷನ್ಸ್ ಕೊರ್ಪೇರೆ ಅಕ್ಲೇನ್ ಅವೇನ್ ಫಾಲೋ ಮಲ್ಪ್ಲೆ ಅವೇ ಎಂಕ್ಲೇಕ್ ಹೆಲ್ಪ್ ಆಪುಂಡು. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಪ್ಯಾಟ್ರಿಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇರ್ನ ಟೈಮ್ ಅವ್ಳು ಅರ್ಲಿ ಮಾರ್ನಿಂಗ್ ಹತ್ತಿನಲ್ಲ ಎಂಕಲ್ ಎಂಕಲೆಗೋಸ್ಕರ ಬೇಗ ಲಕ್ಕದರಿನಿ ಸಂಡೆ ಅಂಡಲ್ಲ ಆ್ಯಕ್ಚುಲಿ ಸಂಡೆ ನಿಕುಲ್ ಒಂಚೂರು ಜಪ್ಪುನ ಟೈಮು. ಸೊ ಥ್ಯಾಂಕ್ ಯು ವೆರಿ ಮಚ್ ಕೂಡ ನಮ್ಮ ಸಂದರ್ಭ ತಿಕ್ಕಂಡ ಕೂಡವರ ನಮ್ಮ ಪಾತೀರ್ಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಎಂದೆಂದಿಗೂ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ನಮ್ಮ ಅತಿಥಿಗಳೊಂದಿಗೆ ಮಾತಾಡುವ ಪ್ರಯತ್ನವನ್ನು ಮಾಡಿದೆವು. ಡಾಕ್ಟರ್ ಬಿ ಎಂ ಹೆಗ್ಡೆ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಹಾಗೆಯೇ ದೀಪ ಐರ್ಲೆಂಡ್ನಿಂದ ದೀಪ, ಮತ್ತು ಪ್ಯಾಟ್ರಿಕ್ ಲಕ್ಸಂಬರ್ಗಿಂದ ನಮ್ಮ ಹತ್ರ ನೇರ ಸಂಪರ್ಕದಲ್ಲಿ ಬಂದರು. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.